ಅವರ ಮಿಸ್ಟರ್ ಲಂಕೇಶ್, ತುಪ್ಪ ಮಿಸ್ಟರ್ ಲೋಕೇಶ್, ಅವರ ಆಡಿಯನ್ಸ್, ಅವರ ನೈಸ್ ಬಲ್ಲಿ. ಚೆಂಡ ಆಡ್ತಾ ಇದಾರಲ್ಲ ಮಿಸ್ಟರ್ ಲೋಕೇಶ್. ಏನ್ ಏನ್ ಮಾಡ್ತಾ ಇದೀರಾ? ಬಾಲ್ ಆಟಾಡ್ತಾ ಇದ್ವಿ ಜಿ. ಬಾಲ್? ಕ್ರಿಕೆಟ್ ಸ್ಟೇಡಿಯಂ ತರ ಕಾಣಿಸ್ತಾ ಇದೆ ನಿಂಗೆ? ಕ್ಯಾಚ್ ಕ್ಯಾಚ್ ಆಡ್ತಾ ಇದಾರೆ. ಅದು ಏನಕ್ಕೆ? ನಾನು ಹೇಳ್ದೆ ನೀವು ರೇಕ್ಸ್ ಬಾರ್ದು. ರೇಕ್ಸ್ ಅಲ್ಲ, ನೀನು ಹೇಳಮ್ಮ. ನೀನು ಪ್ರಾಮಿಸ್ ಮಾಡಿ. ಏನು ಫಸ್ಟ್ ಮ್ಯಾಟ್ರು? ಅದು ಮೊನ್ನೆ ಅಲ್ಲೆಲ್ಲ ವೇಯಿಂಗ್ ಮಿಷಿನ್ ಹತ್ರ ಹೋಗಿದ್ದೆ, ಒಂದ್ ಕಾಲ್ ಇಟ್ಬಿಟ್ಟು ನೋಡಿದ್ರೆ ಆ ಚೀಟಿ ಬಂತು. ಚೀಟಿ ಬರುತ್ತಲ್ಲ ವೇಯಿಂಗ್ ಮಿಷಿನ್, ನಿಂದು ಒಂದ್ ಜನ್ಮನ ಅಂತ ಬಂದ್ಬಿಡ್ತೀನಿ. ನೋಡಮ್ಮ, ಈಗ ಎಟಿಎಂ ಗೆ ಮೆಷಿನ್ಗೆ ಹೋಗ್ಬಿಟ್ಟು ಕಾರ್ಡ್ ಹಾಕ್ತೀಯಾ, ದುಡ್ಡು ಇದ್ರೆ ದುಡ್ಡು ಬರುತ್ತೆ, ಇಲ್ಲ ಅಂದ್ರೆ ಏನ್ ಬರುತ್ತೆ? ಬೈಕೊಂಡ ಚೀಟಿ ವಾಪಸ್ ಬರುತ್ತೆ. ನಿಜ ತಾನೆ ಹೇಳೋದು? ಹಂಗೆ ವೇಯಿಂಗ್ ಮೆಷಿನ್ ನಿಜ ಹೇಳಿದೆ. ಅದೇ ಜಿ, ಅದಕ್ಕೆ ಏನ್ ಮಾಡ್ದೆ, ಯಾವತ್ತಿಲ್ದಿರೋ ಮನ್ಸು ಒಂದ್ಸಲ ಫ್ರೆಂಡ್ಸ್ ನೋವು ಕೇಳ್ದೆ, ಚೂರ್ ವೈಟ್ ರೆಡ್ಯೂಸ್ ಮಾಡೋಣ, ಏನ್ ಮಾಡೋದು ಅಂತ. ಜಿಮ್ಗೆ ಹೋಗು ಅಂದ್ರು. ಅಷ್ಟೆಲ್ಲ ಕಷ್ಟ ಪಡಕ್ ಆಗಲ್ಲ ಅಂದ್ರೆ ಕೆಲಸ ಮಾಡು, ಸ್ಪೋರ್ಟ್ಸ್ ಆಡು. ಸ್ಪೋರ್ಟ್ಸ್ ಇಷ್ಟ ಅಲ್ವಾ ನಿಂಗೆ? ಹ್ಞೂ, ಸ್ಪೋರ್ಟ್ಸ್ ಆಡು ಅಂದ್ರು. ಏನ್ ಆಡ್ಬೋದು ಅಂದ್ರೆ ಬಾಲ್ ಕ್ರಿಕೆಟ್ ಆಡಿದ್ರೆ ಇದೆಲ್ಲ ಕಮ್ಮಿ ಆಗುತ್ತೆ ಹಂಸ್ ಅಂದ್ರೆ. ಅದಕ್ಕೆ ಇಬ್ರು ಆಡ್ತಾ ಇದ್ವಿ ಜಿ. ಇಲ್ಲ ರೇಮೋ, ಒಂದೇಳ ಎರಡೇಳಿ ಸರ್. ಇವಾಗ್ಲೇ ಮಾರ್ಕೆಟ್ ಇರೋದು, ನೀವೇನಾದ್ರೂ ವೆಯ್ಟ್ ಎಲ್ಲ ರೆಡ್ಯೂಸ್ ಮಾಡಿದ್ರೆ ಮಾರ್ಕೆಟ್ ಇರಲ್ಲ ಆಮೇಲೆ. ನಾನು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಜಿ? ನಾನು ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕಂತ ನಾನು ಇದನ್ನೆಲ್ಲ ಮಾಡ್ತಾ ಇದ್ರೆ ಇವ್ರು ಮಾರ್ಕೆಟ್ ಕಲಸಿ ಪಳ್ಳೆ ಅನ್ಕೊಂಡು. ನೀನಾದ್ರೂ ಹೋಗಲಿ, ಒಳ್ಳೆ ಉದ್ದೇಶದಿಂದ ನೀನಲ್ಲಿ ಕೂತ್ಕೊಂಡು ಏನೋ ವೆಯ್ಟ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ತುಂಬಾ ಕಷ್ಟ ಪಡ್ತಿದ್ಯಾ. ಆಯಪ್ಪ ಏನ್ ಗೊತ್ತಾ, ನಾನು ಬೆಂಗಳೂರಿಗೆ ಹೋಗಿ ಮಾಡಿದ್ದೆ ಏನು ಗೊತ್ತಾ ಅಂದ್ರೆ, ಏನು ಹುಡುಗಿ ಜೊತೆ ಬಾಲ್ ಆಡಿದೆ ನಾನು. ಹೌದೇನ್ರಿ? ನಿಜ ಹೇಳಿ, ಅದೇ ತಾನೇ ಮಾಡೋದು? ಹಾಗೇನಿಲ್ಲ, ನಮ್ಮ ತಂಗಿಯವರು. ಆದ್ರೆ ಹುಡುಗಿ ಅಲ್ವಾ? ತಂಗಿ ಹುಡುಗಿ. ಹಾ, ಅದಕ್ಕೆ ನೀವು ಊರಿಗೆ ಹೋಗಿ ಹಂಗೆ ಹೇಳೋದು. ನಾನು ಗಮ್ಮತ್ ಮಾಡಿದೆ ಅಲ್ಲಿ, ಹುಡುಗಿ ಜೊತೆ ಬಾಲ್ ಬಾಲ್ ಆಟ ಆಡಿದೆ ನಾನು. ಇವ್ರು ಪಾಪ ಪಾಪ ಕೂತ್ಕೊಳ್ಳಿ. ಅಮ್ಮ ತಾಯಿ, ಒಂದ್ ಸ್ವಲ್ಪ ಮೈ ದಂಡಿಸಿದ್ರೆ ಏನು ಆಗಲ್ಲ. ಏನ್ ನೀನೇನ್ ಸ್ವರ್ಗ ಹೋಗ್ಬಿಡಲ್ಲ? ದಂಡಿಸ್ತಾ ಇದೀನಲ್ಲ ಜಿ. ಹಾ, ದಂಡಿಸ್ತಾ ಇದೀನಿ. ನೀನ್ ದಂಡಿಸ್ತಾ ಇರೋದಲ್ಲ, ಖಂಡಿಸ್ತಾ ಇರೋದ್ ನೀನ್ ಕೂತ್ಕೊ. ಬೇಡ ರೇಮೋ, ಇವೆಲ್ಲ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ. ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್. ಪಕ್ಕದ ಮನೆ ಪೂರ್ಣಚಂದ್ರ ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಯಾಕಂದ್ರೆ ಅಲ್ಲಿ ನಾನಿರ್ತೀನಿ. ತಟ್ಟೆ ಇಡ್ಲಿ ಶಾಂತಕ್ಕ ಸಾಲ ಕೇಳಿದ್ರೆ ಕೊಡ್ಬೇಡ, ಯಾಕಂದ್ರೆ ನಾನ್ ಬಡ್ಡಿ ಕಟ್ತಿರ್ತೀನಿ. ಜೀವನದಲ್ಲಿ ನಡಿವಾಗ ಏನಾದ್ರೂ ತುಳಿದ್ರೆ ತಲೆಗಚ್ಕೋಬೇಡ, ಯಾಕಂದ್ರೆ ನಾನ್ ನಿನ್ನಚ್ಕೊಂಡಿದ್ದೀನಿ. ಯಾವನವನು ಆಧುನಿಕ ಅಡ್ಕಸ್ಪಿ ಶಾಯರಿ ನನ್ನ ಮಗ? ನಾನೇ ನಾನೇ ನಾನೇ. ಹೇ, ಏನ್ ಮಾಡ್ದೆ ನಿನ್ನೀಗ? ಸ್ಟೈಲ್ ಆಗಿ ನಡ್ಕೊಂಡ್ ಬಂದೆ ಅಮ್ಮ. ನಡ್ಕೊಂಬ ಅಲ್ಲಿಂದ. ಹಾ ಬಾ. ಐ ಲೈಕ್ ಯುವರ್ ಸ್ಟೈಲ್ ಕುರಿ. ಸರ್, ಇದು ಸ್ಟೈಲ್ ಇದು. ಥ್ಯಾಂಕ್ ಯು. ಹೆಂಗ್ ನಡ್ಕೊಂಡ್ ಬತ್ತಾವ್ ನೋಡಿ. ಹೆಂಗೆ ಈ ಕೈ ಕೆಳಗೆ ಎರಡು ಗುಳ್ಳೆ ಆದಂಗೆ ನಡ್ಕೊಂಡ್ ಬಂದಂಗ್ ಬತ್ತಾವ್ ನೀನು? ಕೋಬ್ರಾ, ನೀನ್ ಹೇಳದಂತ ಆಧುನಿಕ ಅಡ್ಕಸ್ಪಿ ಶಾಯರಿ ನನ್ ಮಗ ನಾನೇ. ನಿನಗೇನು ಬಂತು, ಬರಬಾರ್ದು ರೋಗ? ಸರಿಯಾಗಿ ಗೆಸ್ ಮಾಡಿದ್ಯ ಕೋಬ್ರಾ, ನನಗೆ ಬಂದಿರೋದು ದೊಡ್ಡ ರೋಗನೇ. ಪ್ರೇಮ ಅನ್ನೋದು ರೋಗ ಅಲ್ವೇ? ಪ್ರೇಮ ನಿನಗೆ? ಸರಿ ಹೋಯ್ತು. ಬಾತ್ರೂಮ್ ಉಜ್ಜೋ ಬ್ರಷ್ಗೂ ಹಲ್ಲುಜ್ಜ ಬ್ರಷ್ಗೂ ಲಿಂಕ್ ಇಲ್ಲ ಕಣ, ಸಪ್ರೇಟ್ ಸಪ್ರೇಟ್ ಅದು. ಬಟ್ ಅವೆರಡು ಇರೋದು ಬಾತ್ರೂಮ್ ಅಲ್ಲೇ ಅಮ್ಮ. ಹಂಗೆ ಹಂಗೆ ನನ್ನ ಎದೆ ಒಳಗೆ ಪ್ರೇಮ ಇದೆ. ಒಟ್ನಲ್ಲಿ ನೀನ್ ಬಾಟು ಬಾತ್ರೂಮ್ ತರ ಅಂತ ಪ್ರೂವ್ ಮಾಡ್ಕೊಂಡೆ. ಎಲ್ಲಾನು ಕಾಮಿಡಿ ತರ ನೋಡದ್ ಬಿಟ್ಬಿಡಮ್ಮ. ಆಗ ಜಗತ್ತು ಸುಂದರವಾಗಿ ಕಾಣುತ್ತೆ. ಏನು ಇವತ್ತು ಭಾರಿ ರೊಮ್ಯಾಂಟಿಕ್ ಮೂಡ್ ಅಲ್ಲಿದ್ದೀರಾ? ಇವತ್ತು ಮಾತ್ರ ಅಲ್ಲ, ಇವತ್ತಿಂದ ಅಣ್ಣ ಲವ್ ಮೂಡ್ ಅಲ್ಲಿ ಇದ್ದಾನೆ. ಸುಮ್ನೆ ಬ್ರೈನ್ ವಾಶ್ ಮಾಡ್ಬೇಡ. ಬ್ರೈನ್ ವಾಶ್ ಮಾಡಲ್ಲ, ಬಾ ಇಬ್ರು ಸೇರ್ಕೊಂಡು ರಾಣಿ ನೆನ್ಸಿಟ್ರೋ ಬಟ್ಟೆನ ವಾಶ್ ಮಾಡೋಣ. ಬ್ರೈನ್ ವಾಶ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಯಾಕೆ ಬಂದ್ಬಿಡ ಒಬ್ಬ ಲವರ್ ಬಾಯ್ ಮಾಡುವಂತ ಕೆಲ್ಸನ ಅದು? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಏನ್ ಲವರ್ ಬಾಯಿ ಲವ್ ಅಣ್ಣ ಹಿಂಗೆ ಅಂತ.
ಏನು ವರಲಕ್ಷ್ಮಿ ಏನಾದ್ರು ಲುಕ್ಕಿ ಕೊಟ್ಲಾ ಹೆಂಗೆ ಲುಕ್ಕ ವರು ಮಧ್ಯಾಹ್ನ ಮಾಡಿರೋ ಅನ್ನನ ರಾತ್ರಿ ತಿಂದಿರೋ ಮಗ ನಾನು ಅಂತದ್ರಲ್ಲಿ ನೂರಾರು ವರ್ಷ ಆಗಿರೋ ಆ ಬಾಡಿನ ಟಚ್ಚು ಮಾಡಲ್ಲಮ್ಮ. ಸರ್ ಏನೋ ಅಂದ್ರಲ್ಲ ನೀವು ಏನಂದ್ರೆ ಈಗ ಮಧ್ಯಾಹ್ನ ಮಾಡಿರೋ ಅನ್ನನ ರಾತ್ರಿ ತಿಂದೇ ಇರೋಂತ ಮಗ ನಾನು. ಮತ್ ಮೊನ್ನೆ ಮಾಡಿರೋ ಪುಳಿಯೋಗರೆ ಅಳಿಸೋಗಿದೆ ನಾಯ್ಕ್ ಬಿಸಾಕ್ತೀನಿ ಅಂತ ಹೋದ್ರೆ ಇಲ್ಲ ನಾನೇ ತಿಂತೀನಿ ಅಂತ ಎಲ್ಲ ಎಳ್ಕೊಂಡು ಗೋರ್ಕಂಡು ತಿನ್ಕಂಡೆ. ನಾನು ಹೇಳಿದ್ದು ಮಧ್ಯಾಹ್ನದ್ನ ರಾತ್ರಿ ತಿನ್ನಲ್ಲ ಅಂತ, ಯಾಕಂದ್ರೆ ಮೂರ್ ದಿನದ್ದಾದ್ರೆ ತಿನ್ಬಿಡ್ತೀನಿ. ಹಾಳಾಗೋಗ್ಲಿ, ಇದಕ್ಕಿದ್ದಂಗೆ ಪ್ರಾಣಕ್ಕಿಂತ ಹೆಚ್ಚೋಗಿ ಪ್ರೀತಿಸೋ ನಿಮ್ಮ ವರಲಕ್ಷ್ಮಿನ ತಾವು ಇಷ್ಟು ಕೀಳು ಮಟ್ಟದಲ್ಲಿ ಡ್ರಾಪ್ ಮಾಡ್ತಾ ಇದ್ರಲ್ಲ ಯಾಕೆ? ನೀವೆಲ್ಲರೂ ನನ್ನನ್ನ ಬಾವಿ ಒಳಗಿನ ಕಪ್ಪಿ ಅಂತ ಆಡ್ಕೋತಿದ್ರಿ, ಆದ್ರೆ ಒಂದು ದಿನ ಒಳಗಡೆ ಬಂದ್ ನೋಡ್ಲಿಲ್ಲ. ಯಾವ ಒಳಗಡೆ? ಬಾವಿ ಒಳಗಡೆ. ಬಾವಿ ಒಳಗಡೆ? ಆ ಬಾವಿ ಒಳಗೆ ಸಮುದ್ರದಿಂದ ಒಂದು ಹೆಣ್ಣು ಕಪ್ಪೆ ಬಂದು ನನ್ನನ್ನ ನೋಡಿ ನನ್ನ ರೇಂಜ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಮ್ಮ. ಇನ್ ಮೇಲೆ ವರಲ್ಲ ಅವ್ರವ್ವ ಬದ್ರುನು ತಿರ್ಗು ನೋಡಲ್ಲಮ್ಮ. ವೆರಿ ಗುಡ್, ವೆರಿ ಗುಡ್. ವರಲಕ್ಷ್ಮಿ ಅಲ್ಲ ಅವ್ರ ಅವ್ವ ನಾನು ತಿರುಗಿ ನೋಡಲ್ಲ ಅಂತಲ್ಲ, ನಾವೇ ನೋಡಕ್ ಆಗದೆ ಇರೋಷ್ಟು ದೂರ ಅವ್ರವ್ವ ಹೋಗಾಗಿದೆ, ನೀನೇನು ಅಲ್ಲಿಗೆ ಹೋಗ್ಬೇಡ. ಗುರಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ನಾನು ಶಾರುಖ್ ಅಂತರ ಮಾಡಿದ್ದು, ನಾನು ಶಾರುಖ್ ಅಂತರ ಬಿ ಹೇಳಿದ್ದು. ಅಕಾಡಕ್ಕೆ ಕೇಳಿದ ಮೇಲೆ ಚಡ್ಡಿ ಹಾಕಿದಿನ ಇಲ್ಲ ಪುಟ್ಗೋಸಿ ಹಾಕಿದಿನ ಅಂತ ತಲೆ ಕೆರೆಸ್ಕೊಳ್ಳೋ ಜಾಯ್ಮಾನ ನಂದಲ್ಲ, ತೊಡೆ ತಟ್ಟಿ ನಿಲ್ಲೋದೊಂದೇ ಬಾಕಿ. ಆರ್ ಯು ಶೂರ್? ಎಸ್. ಆರ್ ಯು ಶೂರ್? 100%? ಎಸ್, 100%. ಲಾಕ್ಯ ಜಾಯ್? ಯಸ್, ಲಾಕ್ಯ ಜಾಯ್. ಫೈನಲ್ ಟೈಮ್? ಎಸ್, ಐ ಟೈಮ್. ಸರಿ ಇರು ರೇ, ಬರ್ರೋ ಎಲ್ಲಿದ್ರು ಬೇಗ ಬರ್ರಿ. ಕಣದಲ್ಲಿರುವಂತಹ ಮುಖ್ಯ ಆಟಗಾರ ಈಗ ತಮ್ಮ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ, ದಯವಿಟ್ಟು ಬನ್ನಿ ಇಲ್ಲಿ ಬೇಗ ಬರ್ರಿ. ಏನ್ ಗೊತ್ತಾ, ಬೆಂಗಳೂರಿನಲ್ಲಿ ಇರೋ ಮೂಳೆ ಡಾಕ್ಟರ್ಗಳೆಲ್ಲ ನನಗ್ ಥ್ಯಾಂಕ್ಸ್ ಹೇಳಿದ್ದೆ ಹೇಳಿದ್ದು, ಫೋನ್ ಮಾಡಿದ್ದೆ ಮಾಡಿದ್ದು. ಅಲ್ಲ ಸಲ್ಲು, ಸಲ್ಲು ಪ್ಲೀಸ್ ಲಿಸನ್ ಟು ಮೀ. ಯಾಕೆ ಅಂದ್ರೆ, ಅಯ್ಯೋ ನನ್ ಸಲ್ಲು ಅಲ್ಲ ಕಣಕ್ಕ, ದನ ಮೇಯಿಸೋ ತಿಪ್ಪೇಸ. ಅದು ಎಲ್ಲ ಹುಡುಗರು ನನ್ ಹಿಂದೆ ಬರ್ತಾರೆ, ಆಮೇಲೆ ಮೂಳೆ ಮುರ್ಕೋತಾರೆ, ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಅದಕ್ಕೆ ಡಾಕ್ಟರ್ ನಂಗೆ ಥ್ಯಾಂಕ್ಸ್ ಹೇಳೋದು. ಅಗೋ ನನ್ ಜೀವ ತಿನ್ಬಿಡ, ಬಿಟ್ಬಿಡಕ ದನಗಳ ಎತ್ತೆ ತಗೋ ಹೊಂಟೈತವೆ, ಕೈ ಮುಗಿತೀನಿ ಮಡ್ಗಕ ಫೋನು. ಓಕೆ, ಐ ಆಮ್ ಅ ಬಿಟ್ ಬಿಜಿ, ಕ್ಯಾನ್ ಐ ಕಾಲ್ ಯು ಲೇಟರ್? ಬೈ, ಲವ್ ಯು ಟು. ಯಾ ಹೇ, ಇದ್ಯಾರು ಇದು ತಿಪ್ಪೇಶ? ತಿಪ್ಪೇಶ ಅಲ್ಲ, ಸಲ್ಲು. ಅಯ್ಯ ನಿಮ್ಮ ಮಕ ಮೋಚ ಅಲ್ಲ, ಡೌ ಮಾಡೋದ್ ಮಾಡ್ತೀರಾ? ಇದು ಯಾರ್ಯಾರಿಗೋ ಫೋನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ? ಅಟ್ ಲೀಸ್ಟ್ ಆ ಸ್ಪೀಕರ್ ಫೋನ್ ಆಫ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಯಾಕಮ್ಮ ಈ ತರ ಮಾಡ್ತೀಯಾ? ಎಷ್ಟೊತ್ತಿ ಸಲ್ಲುಗ್ ಹೇಳ್ತೀನಿ, ಸ್ಪೀಕರ್ ಹಾಕೊಂಡು ಫೋನ್ ಮಾಡೋದ್ ಬೇಡ, ಎಲ್ಲಾರ್ಗು ಕೇಳ್ಸತ್ತೆ ಅಂತ. ಕೇಳದೇ ಇಲ್ಲ ಅವ್ನು. ಹಲೋ, ನಾ ಬಂದಿದ್ದೀನಿ, ಏನ್ ವಿಷಯ ಸೃಜಾ? ಹೇಳ್ತೀನಿ ಹೇಳ್ತೀನಿ, ಒಂದ್ ವಿಷಯ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಹಲೋ, ನಾ ಬಂದಿದ್ದೀನಿ, ಏನ್ ವಿಷಯ ಸೃಜಾ? ದೊಡ್ಡ ವಿಷಯ ಇದೆ, ಅರ್ಜೆಂಟ್ ಮಾಡ್ಬಿಡಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ನಾನ್ ಬಂದಿದ್ದೀನಿ, ಏನ್ ವಿಷಯ ಸೃಜಾ? ಏನ್ ವಿಷಯ? ಹಲೋ, ಹೌ ಡೇರ್ ಯು ಟು ಟಚ್ ಮಿ, ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಓಕೆ, ಹಲೋ, ಎಕ್ಸ್ಕ್ಯೂಸ್ ಮಿ, ವಾಟ್ ಡಿಡ್ ಯು ಸೇ? ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಅದಕ್ಕೆ ಮಿಸ್ ವರು ಅವ್ರನ್ನ ನನ್ನನ್ನ ಟಚ್ ಮಾಡಬೇಡಿ ಅಂತ ಹೇಳಿ. ಹಲೋ, ಎಕ್ಸ್ಕ್ಯೂಸ್ ಮಿ, ಮಜಾ ಟಾಕೀಸ್ ನಲ್ಲಿ ಕುರಿಗೆ ಗರ್ಲ್ ಫ್ರೆಂಡ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಮಾತ್ರ. ಟೇಕನ್ ಫಾರ್ ಗಾರ್ಮೆಂಟ್ಸ್? ನಿನ್ನ ಮಕ್ಕ ಟೇಕನ್ ಫಾರ್ ಗ್ರಾಂಟೆಡ್. ನನ್ನ ಇಂಗ್ಲಿಷ್ ನ ಕರೆಕ್ಷನ್ ಮಾಡಕ್ ಬರಬೇಡಪ್ಪ, ಬಿಕಾಸ್ ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ನೀನು ಯಾವ ಆಂಗಲ್ ಅಲ್ಲಿ ನನಗ್ ಸೂಟ್ ಆಗ್ತೀಯ ಅಂತ ಅನ್ಸುತ್ತೆ? ಮೈ ಮಜಾ ಟಾಕೀಸ್, ಏನು ಇದು ಸೃಜಾ, ಪ್ಲೇಟ್ ಚೇಂಜು? ಒಂದ್ ನಿಮಿಷ, ನನಗೂ ಏನೋ ಕನ್ಫ್ಯೂಸ್ ಆಗ್ತಾ ಇದೆ, ನೀವು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಮೊದ್ಲೆಲ್ಲ ಕುರಿ ನಿಮ್ಮಿಂದ ಬಿದ್ರೆ ನೀವು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದ್ರಿ, ಈಗೇನೋ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೋತಾ ಇದೀರಾ? ಆಕ್ಚುಲಿ ಅದು ಹೌದು ಕಣೋ,
ಮುಂಚೆಲ್ಲ ಹುಡುಗರು ಹಿಂದೆ ಬಂದ್ರೆ ಇರಿಟೇಟ್ ಆಗ್ತಾ ಇತ್ತು, ಇವಾಗ ಹುಡುಗರು ಹಿಂದೆ ಬರ್ದೇ ಇದ್ರೆ ಇರಿಟೇಟ್ ಆಗತ್ತೆ, ತುಂಬಾ ನೋವಾಗತ್ತೆ ಕಣು. ನೋಡಿ, ನಿಮಗೆ ಮೋಸ ಆಗುತ್ತೆ ಅಂತ ನಾನು ಅವಳಿಗೆ ಮೋಸ ಮಾಡಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ, ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ವೆರ ವೆರ ಅಂತ ಹಿಂದೆ ಬರ್ತಿದ್ದು, ಇವಾಗ ನೋಡಿದ್ರೆ ಅವಳು ಅವಳ ಬಗ್ಗೆ ಮಾತಾಡ್ತಿದ್ದಾನೆ. ನಂಗ್ ಮೋಸ ಆಗಿದೆ ಸೃಜಾ, ನಂಗ್ ಮೋಸ ಆಗಿದೆ, ಪ್ಲೀಸ್ ನೋಡು. ಹೋಗ್ಲಿ ಬಿಡ್ರಿ, ಪರವಾಗಿಲ್ಲ, ಈಗ್ಲಾದ್ರೂ ಮದುವೆ ಆಗ್ತೀನಿ ಅಂತ ಒಪ್ಕೊಂಬಿಡಿ, ಏನಂತ ಪ್ರಾಬ್ಲಮ್ ಸಾಲ್ಡ್. ಚಿಚಿ, ನಂಗ್ ನಾಯಿ ಕಂಡ್ರೆ ಅಸಯ್ಯಪ್ಪ. ನೋಡ್ದ ಕೋಬ್ರಾ, ಎಷ್ಟು ದುರಾಂಕಾರ ಇದ್ರೆ ಈ ಕುರಿನ ನಾಯಿ ಅಂತ ಕರೀತಾಳಮ್ಮ ಈ ಅಮ್ಮ. ಒಂದ್ ನಿಮಿಷ ತಡ್ಕೊಳ ಅಲ್ರಿ, ಇಷ್ಟೊಂದೆಲ್ಲ ಡೌ ಮಾಡ್ತಾ ಇದೀರಲ್ಲ, ಮದ್ವೆ ಆಗಲ್ಲ ಅಂತ ಹೇಳದ್ಮೇಲೆ ನಿಮ್ಗೆ ಜಲಸಿ ಯಾಕೆ? ಸುಮ್ನೆ ಬಿಟ್ಟಾಕೆ ಅವನೇನಾದ್ರು ಮಾಡ್ಕೊಳ್ಳಿ. ಅಲ್ಲ ಸೃಜಾ, ಮದ್ವೆ ಆಗಲ್ಲ ಅಂತ ಹೇಳ್ದೆ ನಿಜ, ಬಟ್ ಎಲ್ಲಾ ಹುಡುಗರು ಎಲ್ಲಾ ಹುಡುಗಿರ್ಗೂ ಒಂದಿಬ್ರು ಹುಡುಗರು ಹಿಂದೆ ನಾಯಿ ತರ ಬರ್ತಾ ಇರ್ಲಿ ಅಂತ ಆಸೆ ಪಡ್ತಾರೆ. ಒಂದ್ ಪುಟ್ಟ ಆಸೆ, ಅಷ್ಟು ಆಸೆ ಪಡೋದು ತಪ್ಪ. ಒಂದೆರಡು ನಾಯಿ ಕಟ್ಕೊಂಡೆ ಓಡಾಡಿ, ಪರವಾಗಿಲ್ಲ. ಈಗ ವರಲಕ್ಷ್ಮಿ ಬೇಡ ಅಂತ ತಾನೆ ಹೇಳ್ತಿದ್ಯಾ? ಬಿಟ್ಟಾಕ್ಬಿಡು, ಪರ್ಸನಲ್ ಅಟ್ಯಾಕ್ ಎಲ್ಲ ಮಾಡೋದು ಕೋಬೇಡ, ಆಯ್ತಾ? ಅದೇನ್ ಬಿಟ್ಬಿಡಕ್ ಆಯ್ತದೆ ಕೋಬ್ರ? ನನ್ ಲೆವೆಲ್ ಏನು, ನನ್ ಲೆವೆಲ್ ಏನು, ನಾನ್ ಏನು ಅಂತ ಅವಳು ಸಿಕ್ಕದ್ಮೇಲೆ ಗೊತ್ತಾಗಿದ್ದು. ಇದು ಮಾಲ್ಗುಡಿ ಡೇಸು ಹಳೇದು, ಅವಳು ಜಾಲಿ ಡೇಸು ಹೊಸದು. ಹಲೋ, ಎಕ್ಸ್ಕ್ಯೂಸ್ ಮಿ, ನಾ ಸತ್ರು ನಿನ್ ಮುಖ ನೋಡಲ್ಲ. ವರ ಬರ್ಗೆಟ್ ಅವನ್ಗೆ ಬನ್ನು ಬನ್ನೂರ್ ಕುರಿ ತರನೇ ಕಾಣುತ್ತೆ. ಅದೇ ಒಂದ್ಸಲ ನಿಜವಾದ ಬನ್ನೂರ್ ಕುರಿ ಬಾಡುಗುಟ ಮಾಡಿದ ಮೇಲೆ ಗೊತ್ತಾಗುತ್ತೆ, ನಾಯಿ ತಿನ್ನೋ ಬನ್ನೆಲ್ಲಿ, ನಾನ್ ತಿನ್ನೋ ಬನ್ನೂರ್ ಕುರಿಯಲ್ಲಿ ಅಂತ. ಇದು ನನಗ್ ಮಾತ್ರ ಆಗ್ತಿರೋ ಅವಮಾನ ಅಲ್ಲ, ಇಡೀ ಕರ್ನಾಟಕ ಬೇಡ, ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲಿರೋ ಎಲ್ಲ ಹೆಣ್ಮಕ್ಳು ಆಗ್ತಿರೋ ದೊಡ್ಡ ಅವಮಾನ. ಕುರಿ ನೋಡ, ಕೊನೆ ಸರಿ ಹೇಳ್ತಾ ಇದೀನಿ, ಆತ್ರದಲ್ಲಿ ಕಿತ್ತೋ ಜಿಪ್ಪು, ಹಾಲಿಗೆ ಹಾಕಿದ ಹೆಪ್ಪು ಯಾವತ್ತೂ ವಾಪಸ್ ಬರಲ್ಲ, ನೆನ್ಪಿಟ್ಕ. ನಾನ್ ಜಿಪ್ಪೆ ಹಾಕಲ್ಲ ಅಂದ್ರೆ ಎಲಾಸ್ಟಿಕ್ ಚಡ್ಡಿ ಹಾಕೋತೀನಿ ಅಂದೆ. ನಾನು ಸಿಕ್ಕಿರೋ ಹುಡುಗಿ ಮುಂದೆ ಈ ಅಜ್ಜಿನ ನಿಂಬೆ ಅಂತರ ನೀವಳಿಸಿ ಬಿಸಾಕಿದ್ರು ಒಂದ್ ಗಾಡಿ ಟೈರ್ ಮೇಲೆ ತಲಮ ಅಂತದ್ರಲ್ಲಿ ನಾನು ಈ ಅಮ್ಮನಿಂದ ಬಿಡ್ಬೇಕಾ? ನೋ ಚಾನ್ಸ್, ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಕುರಿ ನೋಡು, ನಿನ್ನ ಗೋರಿ ಮೇಲೆ ನೀನೇ ನಿನ್ನ ಹೆಸರನ್ನ ಕೆತ್ಕೋತಾ ಇದೆಯಾ ಅಂತ ಅನಿಸ್ತಾ ಅಲ್ವಾ? ಗೋರಿ ಬೇಕಾಗಿರೋದು ಈ ಅಮ್ಮಂಗೆ. ಬಾಳೆಹಣ್ಣು ತಿಂದ್ರೆ ಅಲ್ ಮುರಿತದೆ, ನಗಾಡಿದ್ರೆ ಅಲ್ಸೆಟ್ ಬಿದೋಯ್ತದೆ, ಕಂಕಿಲಲ್ಲಿ ಎತ್ಕೊಂಡಿರೋ ಮಗು ಸೀನಿದ್ರೆ ನಿಗ್ಗೆ ತುಪ್ಪಕ್ಕಂತ ಬಿದೋಗುತ್ತೆ, ಕಡ್ಲೆಕಾಲ್ ತಗೊಂಡ್ ಮಂಡಿ ಕೊಡಿದ್ರೆ ಮಂಡಿ ಚಿಪ್ಪೆ ಆಗಿರೋಯ್ತದೆ. ಇಂತ ಲೋ ಕ್ಲಾಸ್ ಲೋಕೋಮೋಟಿವ್ ಇಂಜಿನ್ ನಾನ್ ಕೇರ್ ಮಾಡ್ಬೇಕಾ? ನೀನೇ ಕೇರ್ ಮಾಡ್ಬೇಕು, ನಿನ್ಗೆ ನಾನ್ ಬಿಟ್ರೆ ಬೇರೆ ಯಾರು ಸಿಗ್ತಾರೆ? ಯಾರು ಇದಾರೆ? ಇದಳಮ್ಮ ಇದಾಳೆ, ಇಂಟರ್ನ್ಯಾಷನಲ್ ಹುಡುಗಿ, ನನ್ನನ್ನ ಲವ್ ಮಾಡ್ತಾ ಇದೀನಿ, ನೀನ್ ಇಲ್ದೆ ಬದುಕಕ್ಕೆ ಆಗಲ್ಲ, ಮನೆಗ್ ಕರ್ಕೊಂಡು ಹೋಗು ಅಂತ ನನ್ ಮುಂದೆ ಬಿಕ್ಕಿ 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 ಹತ್ಲಮ್ಮ. ಆಗ್ಲೇ ಡಿಸೈಡ್ ಮಾಡ್ದೆ, ನಾನು ಒಂದು ಚೀನಾ ಹುಡುಗಿಗೆ ಇಷ್ಟ ಆಗುವಂತ ಸೌಂದರ್ಯ ಇಟ್ಕೊಂಡು ಇಷ್ಟು ದಿನ ಸಂಡೆ ಬಜಾರ್ ಅಲ್ಲಿ ಸಿಗೋ ಬಿದ್ರು ಬೊಂಬೆನ ಇಷ್ಟ ಪಡ್ತಿದ್ನಲ್ಲ, ಇನ್ಮೇಲೆ ನನ್ನ ಲವ್ ಏನಿದ್ರು ಇಂಟರ್ನ್ಯಾಷನಲ್. ಇವರು ನನ್ನ ಲೆವೆಲ್ಗೆಲ್ಲ ಆಗ್ ಬರಲ್ಲ. ಕ್ಯಾನ್ಸಲ್ 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 ಇನ್ಸಲ್ಟ್ ನಿನ್ಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದ್ ಫೀಲಿಂಗ್ ತೋರಿಸ್ಕೊಳಕ್ ಆದ್ಲು ಈ ಅಮ್ಮ ಇದ್ಲು, ಅದನ್ನು ಕಳ್ಕೊಂಡಲ್ಲ ನೀನು. ನನ್ ಫೀಲಿಂಗ್ ಎಲ್ಲ ಇನ್ಮೇಲೆ ಏನಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತಮ್ಮ. ನನ್ನ ಗರ್ಲ್ ಫ್ರೆಂಡ್ ಚೈನಾದೋಳು ನೆನ್ಪಿರ್ಲಿ. ಏ ಅಷ್ಟೊತ್ತಿಂದ ಚೈನಾ ಹುಡುಗಿ ಚೈನಾ ಹುಡುಗಿ ಅಂತಿದ್ದಾಳೆ, ಎಲ್ಲಿದ ತೋರ್ಸ್ಬೋದು? ನೋಡ್ತೀಯಾ, ನಿನಗೂ ಕಾತರ ಜಾಸ್ತಿ ಆಗ್ಬಿಡ್ತಲ್ಲ. ಇಲ್ಲೇ ಇದ್ದಾಳೆ, ಹಸುವು ಒಂದ್ಲು ನೂಡಲ್ ಕೊಡಿಸ್ಬಿಟ್ ಬಂದಿದೀನಿ, ಅವಳು ಕೈಯಲ್ಲೇ ಬಿಲ್ ಕೊಡಿಸ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ಓಕೆ ಓಕೆ ಗೈಸ್, ಆರ್ ಯು ರೆಡಿ ಟು ಸಿ ಮೈ ಗರ್ಲ್ ಫ್ರೆಂಡ್? ಯೆಸ್.
ಇವರೆಷ್ಟು ಖುಷಿ ಪಡ್ತಾರ ನೋಡು ಬೇರೆ ಗರ್ಲ್ಫ್ರೆಂಡ್ ನೋಡಕ್ಕೆ. ಐ ಲವ್ ಯು ವೇಟಿಂಗ್ ಕುರಿ. ಅಲ್ಲ ಈ ನನ್ನ ಮಗ ಒಂದ್ ಚೈನಾ ಹ್ಯಾಂಡ್ ಸೆಟ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾನೆ, ಇವನಿಗೆ ಚೈನಾ ಗರ್ಲ್ ಫ್ರೆಂಡ್ ಅಂತೆ. ಇದೇನೋ ಡೌ ಮಾಡ್ತಾನೆ ಅಥವಾ ನಿಜ ಹೇಳ್ತಾನೋ ಗೊತ್ತಾಗ್ತಾ ಇಲ್ಲ. ಯಾವ ಭಾಷೆಯಲ್ಲಿ ಮಾತಾಡ್ಬೋದು ಕುರಿ ಮತ್ತು ಚೈನಾ? ಅದೇ ಡೌಟ್ ಆಗ್ತಿರೋದು ಕಾರಣ. ಸರಿ ಅದೇನೋ ಬರ್ತಾನಲ್ಲ ವಿಚಾರಿಸೋಣ. ಮಿಸ್ಟರ್ ಲಂಕೇಶ್ ಹೇಳಿ. ಮಿಸ್ಟರ್ ಲೋಕೇಶ್, ಈಗ ನಾವೆಲ್ಲ ಬಯೋಡೇಟಾ ಎಲ್ಲ ಫಿಲ್ ಮಾಡೇ ಇರ್ತೀವಿ. ಸೊ ಅದರಲ್ಲಿ ಏನು ಅಂದ್ರೆ ಹೆಸರು, ವಯಸ್ಸು, ಲಿಂಗ, ಇದು ಅಡ್ರೆಸ್ಸು ಎಲ್ಲ ಇರುತ್ತೆ ಕಾಮನ್ನು. ಸೊ ಇದನ್ನ ಒಂದೇ ಲೈನಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರಿಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಂದ್ರಜಿತ್ ಲಂಕೇಶ್ 75 M ಅಂತ ಹಾಕ್ಬೋದು. ಏನಂಗಂದ್ರೆ ಇಂದ್ರಜಿತ್ ಲಂಕೇಶ್ ಹೆಸರು 75 ಮೇಲ್ ಅಂತ ಬರೆಯೋದಕ್ಕೆ ಅಲ್ವಾ, ಆತರ ಬರ್ಕೋಬಹುದು. ಹಾ, ಇವಾಗ ನಂದಾದ್ರೆ ಸೃಜನ್ ಲೋಕೇಶ್ 25+ ಮೇಲ್ ಅಂತ ಬರ್ಕೋಬಹುದಲ್ಲ. 21. ಅದೇ ಹುಡುಗಿ ಆದ್ರೆ ಕುಮಾರಿ 21 F ಅಂತ ಬರೀತಾರೆ. ಇದು ಜಸ್ಟ್ ಎಕ್ಸಾಂಪಲ್. ಬಟ್ ಈ ಕುಮಾರಿ 21 F ಅನ್ನೋದಿದೆಯಲ್ಲ, ಇದು ಇವಾಗ ಒಂದು ಸಿನಿಮಾ ರೆಡಿ ಆಗಿದೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅವರ ಎರಡನೇ ಪುತ್ರ ಇದರಲ್ಲಿ ಮೊದಲನೇ ಬಾರಿ ನಾಯಕ ನಟನಾಗಿ ಅಭಿನಯಿಸಿದಾನೆ ಒಂದು ಕನ್ನಡ ಸಿನಿಮಾದಲ್ಲಿ. ಸೊ ಅವನಿಗೆ ವೆಲ್ಕಮ್ ಹೇಳೋಣ, ಅವನ್ನ ನಮ್ಮ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಪ್ಲೀಸ್ ವೆಲ್ಕಮ್ ಕುಮಾರಿ 21 F ಚಿತ್ರದಿಂದ ಪ್ರಣಮ್ ದೇವರಾಜ್, ನಿಧಿ ಅಂಡ್ ಶ್ರೀಮಾನ್ ವೇಮುಲ. Welcome, welcome, welcome to Maja Takis. ಇವನು ಎಲ್ರಿಗೂ ಪ್ರಣಾಮ. ಆದರೆ ನಮ್ಮೆಲ್ಲರಿಗೂ ಪ್ರೀತಿಯ ಚೋಟು, ಚೋಟು ಅಂತಾನೆ ಕರೆಯೋದು. ಸೊ ಇವತ್ತು ಚೋಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ಪಾದಾರ್ಪಣೆಯನ್ನು ಮಾಡಿದ್ದಾನೆ. ಸೊ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ವೆಲ್ಕಮ್ ಟು ಯೂ ಟು ಡೈರೆಕ್ಟ್ರೆ, ಸ್ವಾಗತ, ಬನ್ನಿ ಕೂತ್ಕೊಳ್ಳಿ. ವೆಲ್ಕಮ್ ಟು ಮಜಾ ಟಾಕೀಸ್, ಪ್ಲೀಸ್ ಸೆಟ್ ಡೌನ್. ಪ್ರಣಾಮ್. ಎಸ್ ಅಣ್ಣ. ಈಗ ಫಸ್ಟ್ ಟೈಮು ಸಿನಿಮಾದಲ್ಲಿ ನಾನೊಬ್ಬ ಹೀರೋ ಆಗಿ ಲಾಂಚ್ ಆಗ್ತೀನಿ ಅಂದರೆ, ಯೂಶ್ವಲಿ ಒಂದು ಹೀರೋ ಓರಿಯೆಂಟೆಡ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ ಈ ಥರದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ತುಂಬ ವರ್ಷಗಳಿಂದ ನಡ್ಕೊಂಡು, ವೈ ಏನು ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ಆರಿಸ್ಕೊಂಡು ಯು ವಾಂಟ್ ಟು? ನನಗೆ ನಾನು ಬಿಗಿನಿಂಗಿಂದ 3-4 years ನನಗೆ ಕತೆಗಳು ಕೇಳ್ತಾ ಇದ್ದೆ, ಸಾಕಷ್ಟು ಕತೆಗಳು ಕೇಳಿದ್ದೆ. ಬಟ್ ನನ್ನ ಫಸ್ಟ್ ಮೂವಿಯಲ್ಲಿ ನಾನೇನು ಮಾಡಬಲ್ಲೆ, ನನ್ನ ಕೆಪಬಿಲಿಟೀಸ್ ಏನಿದೆ ಅಂತ. ಬಟ್ ಆ ಥರ ಸ್ಕ್ರಿಪ್ಟ್ ಸಿಗ್ತಾ ಇರಲಿಲ್ಲ. ಬಟ್ ಈ ಸ್ಕ್ರಿಪ್ಟು ನನಗೆ 4 ಜನದಿಂದ ಬಂತು. ನನಗೆ ಫಸ್ಟ್ ಈ ಶ್ರೀಮಾನ್ ಸರ್ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆಯಿಂದ 4 ಸತಿ ಬಂತು. ಸೊ ಮತ್ತೆ ಮತ್ತೆ ನನಗೆ ಬರ್ತಾ ಇದೆಯಲ್ಲ ಅದು ಅಂತ ಅದೊಂದು ಕಾನ್ಫಿಡೆನ್ಸ್ ಕೊಡ್ತು. ಬಟ್ ಸಿನಿಮಾ ನೋಡಾದ್ಮೇಲೆ ನಾನು ಏನು ಮಾಡಬಲ್ಲೆ, ನನ್ನ ಆ್ಯಕ್ಟಿಂಗ್ ಕೆಪಬಿಲಿಟೀಸ್ ಏನಿದೆ, ನಾನು ತೋರಿಸ್ಬೋದು ಅದನ್ನು ಅಂತ ನನಗೆ ಕಾನ್ಫಿಡೆನ್ಸ್ ಕೊಡ್ತು ಸಿನಿಮಾ ಅದು. ಸೊ ಅದಕ್ಕೆ ಐ ವಾಸ್ ಕಾನ್ಫಿಡೆನ್ಸ್ ಅಬೌಟ್. ವಿ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ದಿ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದೇನು ಅಂದರೆ, ಫಸ್ಟ್ ಸಿನಿಮಾ ಇಷ್ಟೊಂದೆಲ್ಲ ಒಂದು ಟೆನ್ಷನ್ನು ಇವೆಲ್ಲ ಇರುತ್ತೆ, ಆದರೆ ಫಸ್ಟ್ ಸಿನಿಮಾ ಲಾಂಚ್ ಆಗೋದ್ರಲ್ಲಿ ಮೊದಲನೇ ಶೋ ಅಟೆಂಡ್ ಮಾಡಿರೋದು ಮಜಾ ಟಾಕೀಸ್. ನನಗೆ ನಾನು ಮನೆಗೆ ಕುತ್ಕೊಂಡು ಮಮ್ಮಿ ಜೊತೆ ಶೋ ನೋಡಬೇಕಾದ್ರೆ ಯಾವತ್ತೂ ಒಂದು ದಿವಸ ನಾನು ಹೋಗ್ಬೇಕಲ್ಲ ಅಂತ ಯಾವತ್ತು ಕಂಪ್ಲೀಟ್ ಆಗ್ತೀವಿ. ಮೋಸ್ಟ್ ವೆಲ್ಕಮ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಹಾ ನಿಧಿ, ಈ ಸಿನಿಮಾದಲ್ಲಿ ತಾವೇನು ದಬಾಕಿದ್ರೆ ಹೇಳಿ. ಐ ಹ್ಯಾವ್ ವಾಟ್? What have you dabaked in the cinema? How have I acted? What have you done? Oh, what have I done? ಓಕೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಶಿ ಇಸ್ ನಾಟ್ ಜಸ್ಟ್ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಬಬ್ಲಿ ಕ್ಯಾರೆಕ್ಟರ್ ಆ ಥರ ಎಲ್ಲ. ಶಿ ಹ್ಯಾಸ್ ಲಾಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೆಲವು ಟೈಮಲ್ಲಿ ಶಿ ಇಸ್ ವೆರಿ ಇನ್ನೋಸೆಂಟ್, ಕೆಲವು ಟೈಮಲ್ಲಿ ತುಂಬ ಧೈರ್ಯ ಇದೆ, ಕೆಲವು ಟೈಮಲ್ಲಿ ಶಿ ಇಸ್ ವೆರಿ ಬೋಲ್ಡ್ ಇನ್ ಹರ್ ಬಿಹೇವಿಯರ್. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಲಾಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಒನ್ ಪ್ಯಾಕೇಜ್ ಆ ಥರ. ಸೊ ಮೂವಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಮೂವಿ. ಇಬ್ರು ಸಖತ್ ಬೋಲ್ಡ್ ಆಗಿ ಮಾಡೋರು. ಟ್ರೈಲರ್ ನೋಡಿದೆ, ಅದಕ್ಕೆ ಕೇಳ್ತಾ ಇದ್ದೆ ನಿನಗೆ ಬೇಕಾಗ ಸಿನಿಮಾ ಮಾಡಿಸ್ಕೊಂಡಿದ್ಯಾ?
ಖುಷಿ ನೋಡು ಮಗನೆ. ಪ್ರಣವ್ ಪ್ರಣವ್ ಹೌ ಕೋಆಪರೇಟಿವ್ ವಾಸ್ ಹಿ ಅಂತ. As a hero, honestly saying, though it's his first movie, ಗೊತ್ತೇ ಆಗಲ್ಲ ಫಸ್ಟ್ ಟೈಮ್ ಮೂವಿ ಮಾಡ್ತಾ ಇದ್ದಾನೆ ಅಂತ. ಕ್ಯಾಮ್ರಾ ಶೈನಸ್ ಖಂಡಿತ ಇಲ್ಲ. ಸೊ ಹಿ ವಾಸ್ ವೆರಿ ಬೋಲ್ಡ್, ವೆರಿ ನೈಸ್, ಅಂಡ್ ದ ವೇ ಹಿ ವಾಸ್ ಆಕ್ಟಿಂಗ್ ವಾಸ್ ಸೂಪರ್. ದಿಸ್ ಲುಕ್ಸ್ ಲೈಕ್ ದಿಸ್ ಇಸ್ ಇಟ್ಸ್ ಹಿಸ್ 10th ಮೂವಿ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಮೇಬಿ ದ ಬ್ಲಡ್ ಲೈನ್. ಒಳಗೆ ನಗ್ತಾ ಇದ್ದಾನೆ. ಈ ಶೂಟಿಂಗ್ ನಡಿಬೇಕಾದ್ರೆ ಹಿಂದಿನ ದಿನಾನೇ ಸ್ಕ್ರಿಪ್ಟ್ಗಳೆಲ್ಲ ಬರೋದು, ಆದ್ರೆ ಒಂದು ದಿನ 3 ಪೇಜ್ ಸ್ಕ್ರಿಪ್ಟ್ ಶೂಟಿಂಗ್ ದಿನ ಬಂದಿದಲ್ವಾ? ಹೌದು. ಹೆಂಗ್ ಮ್ಯಾನೇಜ್ ಮಾಡಿದೆ ಅದು? ನನಗೆ ಸೊ ಬೆಡ್ರೂಮ್ ವೆರಿ ಇಮೋಷನಲ್ ಸೀನ್ ಅದು. ಬೆಡ್ರೂಮ್ ಸೆಟ್ಅಪ್ ಮಾಡ್ಬೇಕಾಯ್ತು, ಸೆಟ್ ಆಗ್ತಾ ಇದ್ರು ಅಣ್ಣ, ಸೆಟ್ ಆಗ್ತಾ ಇದ್ರು, ಸೆಟ್ ರೆಡಿ ಆಗಿರ್ಲಿಲ್ಲ. ಸೊ ಅದು ಶೂಟಿಂಗ್ ನೆಕ್ಸ್ಟ್ ಡೇ ಇತ್ತು. ಬಟ್ ಸೆಟ್ ರೆಡಿ ಆಯ್ತಂತ ನನಗೆ ಹೇಳಿದ್ರು, ಆ ಸೀನ್ ಮಾಡ್ತಾ ಇದ್ದೀವಿ ಈಗ. ಸೊ ನನಗೆ ಫುಲ್ ಗಾಬರಿ, 3 ಪೇಜ್ ಇದೆ ಓದಿಲ್ಲ ಎಲ್ಲ ಅಂತ. ಸೊ ಓದೆ ಕ್ಯಾರವಾನ್ ಒಳಗೆ ಕುತ್ಕೊಂಡೆ, ಕುತ್ಕೊಂಡು ಒಂದು 5 ಸತಿ ಓದ್ಕೊಂಡೆ ಅದನ್ನ. ನಂದು ಚಿಕ್ಕ ಟೆಕ್ನಿಕ್ ಇದೆ ಅಣ್ಣ, ದರ್ಶನ್ ಅಣ್ಣನು ಹೇಳ್ಕೊಟ್ಟ, ಅದನ್ನ ಡ್ಯಾಡಿನೂ ಹೇಳ್ಕೊಟ್ರು. ಸೊ ಓದ್ಬೇಕಾದ್ರೆ ಫಸ್ಟ್ ಲೈನು ಅದೇನು ವರ್ಡ್ ಇದೆ ಆ ವರ್ಡ್ನ ನ್ಯಾಪ್ಕ ಇಟ್ಕೊಂಡ್ರೆ ಇದು ರಿಮೈನಿಂಗ್ ಲೈನ್ಸ್ ಅದಕ್ಕೆ ಫ್ಲೋ ಅಲ್ಲಿ ಬರುತ್ತೆ. ಸೊ ಹಂಗೆ 5 ಸಲ ಓದ್ಕೊಂಡು ಎಲ್ಲ ಮಾಡಿಕೊಂಡು ರೆಡಿ ಆಯಿತು. ನಮ್ಮ ಸರಿ ಮಾಡೋಣ ಓಕೆ ಅಂತ ರೆಡಿ ಅಂದರು. ಓದೆ ಒಳಗೆ ಶುರುವಾಯಿತು ಆ್ಯಕ್ಷನ್ ಅಂದರು. ಹೇಳ್ದೆ ಹೇಳ್ದೆ ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ಅ ಡೈಲಾಗ್, ತುಂಬ ಫಿಸಿಕಲ್ ಇಂಟ್ರಾಕ್ಷನ್ ಇದೆ, ಪೊಸಿಷನ್ಸ್ ಚೇಂಜ್ ಆಗುತ್ತೆ, ಸೊ ಎಲ್ಲ ಆಗುತ್ತೆ. ಸೊ ಇಮೋಷ್ನಲ್ ಅಣ್ಣ ಹೇಳ್ತಿ ಓಕೆ. ಸೊ ಆಗುತ್ತೆ. ಸೊ ಎಲ್ಲ ಆಯಿತು, ಬಂದ್ಬಿಟ್ಟೆ, ಮಾಡಿಬಿಟ್ಟೆ ಅದನ್ನು. ಲಾಸ್ಟಲ್ಲಿ ಇವರು ಡೋರಿಂದ ಆಚೆ ಎಸಿತಾಳೆ, ಎಸ್ದೆ ಅಲ್ಲಿ ಹೋಗ್ಬಿಟ್ಟು ಒಂದು ಸೆಕೆಂಡ್ ನಿಂತ್ಕೊಂಡು ಒಂದು ಬಾ ಮಾಡಿದೆ ಅಂತ ಇದ್ದೆ. ಒಳಗೆ ಹೋಗಿದ ತಕ್ಷಣ ನೋಡಿದ್ರೆ ಡೈರೆಕ್ಟರ್ ಸರ್, ಕ್ಯಾಮ್ರಾಮನ್ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಲ್ಲಿ. ಒಳಗೆ ಹೋಗಿದ ತಕ್ಷಣ ಎಲ್ಲರೂ ಅದಕ್ಕೆ ಕ್ಲಾಪ್ ಮಾಡೋಕೆ ಶುರು ಮಾಡಿದ್ರು. ಬಾ ಮತ್ತೊಂದು ಡೈಲಾಗ್ ಬಿಡಿ ನೋಡೋಣ. ಅಣ್ಣ ಕತೆ ಗೊತ್ತಾಗ್ಬಿಡುತ್ತೆ ಹೇಳಿದ್ರೆ ಅದು. ಆಯ್ತು, ಇವಾಗ ನೀವಿಬ್ರು ಒಂದು ಸೀನ್ ಆ್ಯಕ್ಟ್ ಮಾಡಿ. ಓಕೆ, ನೀನು ಸೀನ್ ಅಂದ್ಬಿಟ್ಟು ಮುತ್ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಯಾವ ಸೀನ್ ಮಾಡೋದು? ನೀನು ಗೊತ್ತಿರ್ಬೇಕು, ನೀನ್ ಪಿಕ್ಚರ್ ಮಾಡಿರೋದು. ಒಳ್ಳೆ ಡೈಲಾಗ್ ಇದೆ ಇದು, ನಮ್ಮಲ್ಲಿ ನಾನು ನಿಂದೆ ಕುತ್ಕೊಂಡಿರ್ತೀನಿ ಬೈಕಲ್ಲಿ. ಸೊ ಐ ಶುಡ್ ಬಿ ದ ಗರ್ಲ್. ಓಕೆ ಸರಿ, ಏನೋ ಒಂದು ಹೇಳಿ. ನಿನ್ ಹೆಸರೇನು? ನನ್ ಹೈಟ್ 5'4". ನಿನ್ ಮನೆ ಎಲ್ಲಿ? ನನ್ ವೇಸ್ 24. ನಿನ್ ಎಲ್ಲಿ ಕೆಲಸ ಮಾಡ್ತಾ ಇದೀಯಾ? 36, 24, 36 ನನ್ ಮೆಷರ್ಮೆಂಟ್. ಯಾಕೆ ನನ್ ಸ್ಕೂಟರ್ ಹತ್ತಕ್ಕೆ ನನ್ ಫಿಗರ್ ಸಾಕಾಗಲ್ವ? ನನ್ ಫುಲ್ ಬಯೋಡೇಟಾ ಎಲ್ಲ ಬೇಕಾ? ಇವ್ರು ಅಕಸ್ಮಾತ್ ಈ ಡೈಲಾಗ್ ಇವನಿಗೆ ಕೊಟ್ಟರೆ 36, 24, 36 ಆಗ್ತಿತ್ತ ಇದು? ಎಲ್ಲ ಚೇಂಜ್ ಆಗ್ಬಿಟ್ಟು ಎಷ್ಟೆಷ್ಟು ಮೆಷರ್ ಟೇಪ್ ಇಟ್ಕೊಂಡು ಅಳೋದು ಎಲ್ಲ ಮಾಡ್ಬೇಕಾಗಿತ್ತು. ಒಟ್ಟಲ್ಲಿ ಒಂಥರ ನಿನ್ಗೆ ಅದು ಇದು ಇದು ಈ ಕ್ಯಾರೆಕ್ಟರ್ ನೀನ್ ಮಾಡಲಿಲ್ಲ ಅಂದ್ರೆ ಐ ಥಿಂಕ್ ಇಜಿಲಾ ವಾಸ್ ದ ಓನ್ಲಿ ಪರ್ಸನ್ ಹೂ ಕುಡ್ ಹ್ಯಾವ್ ಡನ್ ದಿಸ್ ಅಲ್ವಾ? ಇಲ್ಲ, ಹೀರೋಯಿನ್ ರೋಲ್ ಚೆನ್ನಾಗಿದೆ, ಅದು ಡೈಲಾಗ್ ಚೆನ್ನಾಗಿದೆ. ಹೀರೋಯಿನ್ ಡೈಲಾಗ್ ಇವ್ರು ಹೊಡೆದಿದ್ದು ಆಕ್ಚುಲಿ. ಹೌದು ಹೌದು ಸರ್. ಇವ್ರು ಪಿಕ್ಚರ್ ಟೈಟ್ಲ್ ಏನು ಗೊತ್ತಾ ಸರ್? ಕುಮಾರಿ 21F ಅಂತ. ನೀವು ಸಿನಿಮಾ ಮಾಡಿದ್ರೆ 21 ಕುಮಾರಿ ಎಫ್ ಆಗೋಗಿರೋದು. ಯಾಕೆ? 21 ಜನ ಹೀರೋಯಿನ್ಗಳು ಬೇಕಾಗಿತ್ತು. ಓಕೆ, ಈ ಪಿಕ್ಚರ್ ಅಲ್ಲಿ ವಿಶೇಷ ಏನು ಅಂದ್ರೆ ಡೈರೆಕ್ಟರ್ 2 ಸಾಂಗ್ ಗೆ ಕೊರಿಯೋಗ್ರಫಿ ಮಾಡಿದ್ದೀರಾ? ಕೊರಿಯೋಗ್ರಫಿ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಇನ್ ವಿತ್ ಇನ್ ಕೊರಿಯೋಗ್ರಫರ್ ಒಂದು ಡೈರೆಕ್ಟ್ ಇಡ್ತಾರೆ. ಸೊ ಆಸ್ ಅ ಡೈರೆಕ್ಟರ್ ಐ ವೆನ್ ಐ ಸಿ ಅಟ್ ಅ ಸಾಂಗ್, ಓಕೆ ಈ BGM ನಲ್ಲಿ ಇನ್ ದ ಸ್ಟೆಪ್ ಸರಿಯಾಗುತ್ತೆ, ಚೆನ್ನಾಗಿರುತ್ತೆ, ಗೋ ವಿತ್. ಅಂಡ್ ನಮ್ಮ ಚಿತ್ರದಲ್ಲಿ ಈಸ್ ಅ ಟಾಪ್ ಕೊರಿಯೋಗ್ರಫರ್ ಮಿಸ್ಟರ್ ರಘು, ರಘು ಮಾಸ್ಟರ್. ಸೊ ಟು ಮ್ಯಾಚ್ ಇಸ್ ಫ್ರೀಕ್ವೆನ್ಸಿ. ಸೊ ನಮ್ ನಾನು ವಾಟ್ ಐ ಶುಡ್ ಡೂ ಫಾರ್ ದ ಸಾಂಗ್. ಸೊ ಐ ಥಾಟ್ ಓಕೆ, ಲೆಟ್ ಮಿ ಟ್ರೈ ಮೈ ಹ್ಯಾಂಡ್. ನಾವು ಒಂದ್ಸಲ ಕೊರಿಯೋಗ್ರಫ್ ಮಾಡ್ತೀನಿ.
ಅಯ್ಯೋ ರಾವ ಸೂಪರ್ ಸರ್, ಥ್ಯಾಂಕ್ ಯು. ನಾನಾಗ್ಲೇ ಹೇಳಿದಾಗೆ ಪ್ರಣಮ್ನ ನಾವೆಲ್ಲ ಪ್ರೀತಿಯಿಂದ ಚೋಟು ಅಂತ ಕರಿತೀವಿ, ಯಾಕಂದ್ರೆ ಈಸ್ ಅವರ್ ಲಿಟಲ್ ಬ್ರದರ್. ಆದ್ರೆ ಇವಾಗ ಬಿಗ್ ಬ್ರದರ್ ಬಂದಿದ್ದಾರೆ ಅವ್ರಿಗೆ ವಿಶ್ ಮಾಡೋದಕ್ಕೆ. ಸೊ ಪ್ರಣಮ್ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಅವ್ರ ಅಣ್ಣ ಬಂದಿದ್ದಾರೆ. ಜೋರಾದ ಚಪ್ಪಳಿಂದ ವೆಲ್ಕಮ್ ಮಾಡಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. Welcome, Prajo. Thank you. Come, please, feel it sofa. Yeah. This is a hostel, Maja Takis. Appa, our Chotu has become a hero. Yes. Cute, agi, put aga, odaar ta, idurga, ivaga. Very, trailer, no, nala, adikya. ನಿನ್ಗು ಸಿಗ್ತಾರೋ ಅಂತ ಚಾನ್ಸ್ ಎಲ್ಲ ಅವ್ನಿಗೆ ಸಿಕ್ಬಿಟ್ಟಿದ್ಯಲ್ಲ. 30 ಸಿನಿಮಾ ನಾನು ಮಾಡಿದಿರೋದ್ರ ಮೊದಲನೇ ಸಿನಿಮಾ ಮಾಡಿದ್ಯಾ, ಅದಕ್ಕೆ ನೀನು ಅವ್ನ ತರ ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳೋದು. ಅಲ್ಲ ಈಗ ಓಕೆ, ಹಿಸ್ ಸಿನಿಮಾ ಇಸ್ ರೆಡಿ. ಸೊ ಹೌ ಆರ್ ಯು ಫೀಲಿಂಗ್ ಆಸ್ ಅ ಬ್ರದರ್? ಓ ವೆರಿ ಗುಡ್, ವೆರಿ ಎಕ್ಸೈಟೆಡ್. ಇದು ಯಾವಾಗ್ಲೂ ನಮ್ಮ ಕನಸು ಅವನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ. ಆಕ್ಚುಲಿ ನಾನು ಆಕ್ಟರ್ ಆಗಿದ್ದೇನೆ, ಅವನದೊಂದು ಸಿನಿಮಾ ಬಂದಿತ್ತು ಚಿಕ್ಕ ವಯಸ್ಸಲ್ಲಿ, ಮನಸ್ಸೇ ಮನಸ್ಸೆ ಅಂತ. ಅದನ್ನ ನೋಡಿ ನಾನು ಆಕ್ಟರ್ ಆಗ್ಲೇಬೇಕು ಅಂತ ನಾನಾಗಿದ್ದು. ಸೊ ಹಿ ವಾಸ್ ಮೈ ಇನ್ಸ್ಪಿರೇಷನ್ ಆಕ್ಚುಲಿ ಫಸ್ಟ್. ಈ ಸಿನಿಮಾ ಹೀರೋ ಎಲ್ಲ ಆಗ್ಬೇಕು ಅನ್ನೋದಕ್ಕಿಂತ ಮುಂಚೆ ನೀನು ಬೇರೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಕ್ಯಾಮ್ರಾ ಕೆಲಸ ಎಲ್ಲ ಮಾಡಿದ್ಯಂತೆ? ಹೌದಪ್ಪ, ಹೌದು ಅಣ್ಣನ ಜೊತೆ. ಯಾವ್ದು ಮುಂಚೆ ಅಣ್ಣ ಡೈಲಾಗ್ಸ್ ಎಲ್ಲ ಬರೀತಾ ಬುಕ್ ಅಲ್ಲಿ. ಸೊ ಜಿಮ್ ರೂಮ್ ಅಲ್ಲಿ ಕುತ್ಕೊಂಡು ನಾನ್ ಕ್ಯಾಮ್ರಾಮನ್, ನಾನು ವಿಡಿಯೋ ಇಟ್ಕೊಂಡು ಅಣ್ಣನ ರೆಕಾರ್ಡ್ ಮಾಡ್ತಾ ಇದ್ದೆ ನಾನು. ಕ್ಯಾಮ್ರಾ ಜೊತೆಗೆ ಒಂದಿನ ಅವ್ರ ಮನೆಗೆ ಹೋಗಿದ್ದೆ, ಅವಾಗ ಹಿ ವಾಂಟೆಡ್ ಟು ಬಿಕಮ್ ಎ ಮ್ಯೂಸಿಷಿಯನ್. ಇಟ್ಕೊಂಡು ಎಲ್ಲ ಫುಲ್ ಮ್ಯೂಸಿಕ್ ಬಗ್ಗೆ ಹಿ ವಾಸ್ ಕಾನ್ಸಂಟ್ರೇಟಿಂಗ್. ಮತ್ತೆ ಯಾಕೆ ಪರ್ಸ್ಯೂ ಮಾಡ್ಲಿಲ್ಲ? ನನಗೆ ಆಮ್ ಡ್ರಮರ್, ಬ್ಯಾಂಡ್ ಎಲ್ಲ ಇತ್ತು, ಬಟ್ ಪಿ ಯು ಸಿ ಎಲ್ಲ ಆದ್ಮೇಲೆ ಡಿಫ್ರೆಂಟ್ ಕಾಲೇಜಸ್ಗೆ ಹೋದ್ರು ಫ್ರೆಂಡ್ಸ್ ಎಲ್ಲ. ಸೊ ಬಿಕೇಮ್ ಹಾರ್ಡ್ ಟು ಮೀಟ್ ಅಂಡ್ ನಂಗೆ ಫೇಡ್ ಔಟ್ ಆಗೋಯ್ತು. ಸೂಪರ್. ಈಗ ಇವಾಗ ಏನಂದ್ರೆ, ಸಿ ದೇವರಾಜ್ ಸರ್ ಡೈಲಾಗ್ಗಳೆಲ್ಲ ಪವರ್ಫುಲ್ ಡೈಲಾಗ್ಗಳು, ನಾವು ಎಷ್ಟೋ ಸಿನಿಮಾಗಳು ನೋಡಿದ್ವಿ. ಐ ವಾಂಟ್ ಟು ಸಿ ಬೋತ್ ಆಫ್ ಯು ಇಮಿಟೇಟ್. ಈಗ ಯಾರು ಚೆನ್ನಾಗಿ ಮಾಡ್ತೀರಾ, ಯಾರು ಪವರ್ಫುಲ್ ಆಗಿ ಡೈಲಾಗ್ ಹೊಡ್ತೀರಾ ನಾನು ನೋಡ್ಬೇಕು. ಅವರು ಇಮಿಟೇಟ್ ಇಮಿಟೇಟ್ ಅಲ್ಲ, ನೀನು ಇಮಿಟೇಟ್ ಮಾಡ್ಬೇಡ, ಟ್ರೈ ಮಾಡು, ಬಾ ಬಾ ಡೈಲಾಗ್ ಹೊಡಿ ನೆಕ್ಸ್ಟ್ ನೀನು. ಹಾ ಸರಿ, ಎಕ್ಸಾಕ್ಟ್ ಡೈಲಾಗ್ ಗೊತ್ತಿಲ್ಲ, ಆ ಡೈಲಾಗ್ಗೆ ಅಕ್ಕಪಕ್ಕದಲ್ಲಿ ಹೇಳಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ಆ ಎಕ್ಸ್ಪ್ರೆಷನ್ ನಾವಿಬ್ರು ಫಿದಾ ಆಗ್ಬಿಟ್ಟಿದ್ವಿ ಮಫ್ತಿಯಲ್ಲಿ. ಸೊ ಆ ಎಕ್ಸ್ಪ್ರೆಷನ್ಗೆ ನೀನು ನೀನು ಅಕ್ಕಪಕ್ಕದಲ್ಲಿ ಒಂದು ಡೈಲಾಗ್ ಹೇಳ್ಕೊಂಡು ಎಕ್ಸ್ಪ್ರೆಷನ್ ಕೊಡು ಅಕ್ಕಪಕ್ಕದಲ್ಲಿ. ಸೊ ಡ್ಯಾಡಿ ಅವ್ರ ತಮ್ಮಂಗೆ ಹೇಳ್ತಾ ಇರ್ತಾರೆ, ವಿಲನ್ ಮಫ್ತಿ ವಿಲನ್ ಅಲ್ಲ, ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಡ್ಯಾಡಿ. ಸೊ ಒಂದು ಡೈಲಾಗ್ ಹೇಳೋದಂದ್ರೆ, ನಾನು ನಿಮ್ಮಣ್ಣ, ಈ ಗನ್ನಲ್ಲಿರೋ ಬುಲೆಟ್ಗೆ ನಿನಗೆ ಸಂಬಂಧ ಇಲ್ಲ, ಆದರೆ ನನಗೆ ನಿನಗೆ ಸಂಬಂಧ ಇದೆ, ಅದೊಂದೇ ತಡಿತಾ ಇರೋದು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ನಾನು ಹೇಳ್ತೀನಿ ಅಲ್ಲಿ ತನಕ. ಅಲ್ಲ ನಾಟ್ ಬ್ಯಾಡ್ ಬಾ. ನೀನು ಯಾವ ಪಿಚರ್ ಡೈಲಾಗ್ ಹೊಡಿತೀಯ ಕಂದ? ನಾನು ಅದೇ ಹೊಡೆದ್ಬಿಡ್ಲ. ಆಯ್ತು, ಕಂಪ್ಯಾರಿಸನ್ ಆಗುತ್ತೆ, ಕಂಪ್ಯಾರಿಸನ್. ನಾನು ನಿಮ್ಮಣ್ಣ, ಈ ಗನ್ನಲ್ಲಿ ಇರೋ ಬುಲೆಟ್ಗೆ ನಿನ್ಗೆ ಸಂಬಂಧ ಇಲ್ಲ, ಆದ್ರೆ ನನ್ಗೆ ನಿನ್ಗೆ ಸಂಬಂಧ, ಅದೊಂದೇ ತಡಿತಾ ಇರೋದು. ಹೌದು, ತಮ್ಮನೇ ನಿಂತ್ಕೊಳ್ಳಿ, ಕರೆಕ್ಟ್, ಚೆನ್ನಾಗಿರ್ತೀವಿ. ಅವನ ನೋಡ ಕೋಪದ ಎಕ್ಸ್ಪ್ರೆಷನ್ ಬರಲ್ಲ ಕಣ. ಆಕ್ಷನ್. ನಾನು ನಿಮ್ಮಣ್ಣ, ಈ ಗನ್ನಲ್ಲಿರೋ ಬುಲೆಟ್ಗೆ ನಿನ್ಗೆ ಸಂಬಂಧ ಇಲ್ಲ, ಆದ್ರೆ ನನಗೆ ನಿನ್ಗೆ ಸಂಬಂಧ ಇದೆ,
ಅದೊಂದೇ ತಡಿತಾರೆ ಅದು. ಚಹಾ ಮಾಡ್ದಲ್ವಾ? ನೀವ್ ಯಾವ ಲೆಕ್ಕ ಮಾಡಿದ್ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ, ನನಗೆ ಗೊತ್ತಾಯ್ತು. ಇಲ್ಲ ನೀವೇ ನಮ್ ಮರ್ಯಾದೆ ಉಳಿಸ್ಬೇಕಾಗಿರೋದು ನೀವೇ. ನಾನು ಮೈಕ್ ಇಟ್ಕೋತೀನಿ. ಇಲ್ಲ ನಾನ್ ನಿಲ್ತೀನಿ ಸರ್, ಬನ್ನಿ. ಈ ಕಲ್ಲು ಕೇಳಿಸದೆ ಕಲ್ಲು ಕಲ್ಲಿನ ಸಾಂಗ್ ಆಡ್ಬೇಡಿ. ಈ ಗನ್ನಲ್ಲಿರೋ ಬುಲೆಟ್ಗೂ ನಿನಗೂ ಸಂಬಂಧ ಇಲ್ಲ, ಆದ್ರೆ ನನಗೂ ನಿನಗೂ ಸಂಬಂಧ ಇದೆ. ಯಾಕಂದ್ರೆ ನೀನ್ ನನ್ನ ತಮ್ಮ, ಯಾವಾಗ ಏನ್ ಮಾಡ್ಬೇಕು ನಾನು ನಿಂಗೆ ಹೇಳ್ತೀನಿ, ಅಲ್ಲಿವರೆಗೂ ಉಶ್. ಆಕ್ಷನ್. ಈ ಗನ್ನಲ್ಲಿರುವ ಬುಲೆಟ್ಗೂ ನನಗೂ ನಿಮಗೆ ಸಂಬಂಧ ಇಲ್ಲ. ಕಣ್ಣಲ್ಲಿರುವ ಬುಲೆಟ್ಗೂ ನಿನಗೂ ಸಪರೇಟ್, ನಾನು ನೀನು ಸಪರೇಟ್. ಆಕ್ಷನ್. ಈ ಕಣ್ಣಲ್ಲಿರುವ ಬುಲೆಟ್ಗೂ ಸಂಬಂಧ ಇಲ್ಲ. ಯಾರ ಜೊತೆ ಬುಲೆಟ್ಗೆ ಯಾರ ಜೊತೆ ಸಂಬಂಧ ಇರೋದು? ಇವಾಗ ನೋಡಿ, ಇವಾಗ ಏನೇನ್ ಸಂಬಂಧಗಳು ಬೆಳೆಯುತ್ತೆ ನೋಡಿ, ಏನೇನ್ ಸಂಬಂಧಗಳು ಬೆಳೆಯುತ್ತೆ. ಈ ಗನ್ನಲ್ಲಿ ಇರೋ ಬುಲೆಟ್ಗೂ ನಿಮಗೂ ಸಂಬಂಧ ಇಲ್ಲ. ನಿನ್ ಫೋನ್ ನಂಬರ್ ಏನು? ಸಂಜೆ ಫೋನ್ ಮಾಡ್ತೀನಿ. ಈ ಗನ್ನಲ್ಲಿರೋ ಬುಲೆಟ್ಗೂ ನಿನಗೂ ಸಂಬಂಧ ಇಲ್ಲ, ಆದ್ರೆ ನನಗೂ ನಿನಗೂ ಇದೆ. ಆದ್ರೂ ನನಗೂ ನಿನಗೂ ಇದೆ. ಫೋನ್ ನಂಬರ್ ಏನು? ಫೋನ್ ನಂಬರ್ ಏನು? ಉಶ್ ಅಂತ್ರಾ. ಲೈ ಕುರಿ ಅಲ್ಲ ಕಣ, ಇರಮ್ಮ ಜಸ್ಟ್ ಮಾತಾಡಿಸ್ತೀನಿ. ನಾವು ಫಸ್ಟ್ ಪಿಕ್ಚರ್ ಇನ್ ಮಾಡಿದೀವಿ ಸಿಕ್ಸರ್ ಇಂದ. ಹಲೋ, ಆಗ ಚಿಕ್ಕವನು ಈಗ ಹೀರೋ. ಹಾಯ್, ಹಲೋ ಸರ್, ನೆಕ್ಸ್ಟ್ ಪಿಕ್ಚರ್ ಯಾವಾಗ ಮಾಡ್ತಿರತ್ತ? ವಿತ್ ಯು. ಹಾಂ, ನಿಮ್ ಜೊತೆ. ಓಕೆ ಸರ್, ಓಕೆ. ಇದಕ್ಕೆ ಮಾತಾಡ್ಸಿದ್ದು. ಇನ್ನೊಂದು ವಿಷಯ ಗೊತ್ತಾ? ಏನ ಇದು? ಎಡಿಟ್. ಓಕೆ, ನನ್ನ ಇಷ್ಟ. ಓಕೆ, ಏನೋ ಮಾಡ್ರಪ್ಪ ಪ್ರೊಡ್ಯೂಸರ್. ಸೈ ಅಲ್ಲ ಕಣ, ನೂಡಲ್ಸ್ ಬಿಲ್ ಕೊಟ್ಟು ಬರೋದಕ್ಕೆ ಇಷ್ಟೊತ್ತು ಬೇಕೇನಾ ನಿಂಗೆ? ನೋಡ್ದ ಫಾರಿನ್ ಹುಡುಗಿ ಅಂತ ಕಣ್ ಕಣ್ ಬಿಟ್ಕೊಂಡು ಕಾಯ್ತಾ ಇದೀಯಾ? ನೀನಾದ್ರೂ ಕಣ್ ಕಣ್ ಬಿಟ್ಕೊಂಡು ಕಾಯ್ತಾ ಇದೀಯಾ? ಅಲ್ಲಿ ನೋಡಲ್ಲಿ ಬಾಯ್ ಬಾಯ್ ಬಿಟ್ಕೊಂಡು ಹೆಂಗ್ ಕಾಯ್ತಾ ಕೂತವ್ರೆ? ಬ್ರೂಸ್ಲಿ ಅವ್ರ ಮಗಳ ಅಲ್ಲ, ಅವ್ರ ಚಿಕ್ಕಪ್ಪನ ಮಗಳು. ಅಪ್ಪ, ನನಗೆ ಸುಂದರವಾದ ಹೆಂಡತಿ ಇದ್ದಾಳೆ, ಆ ಥರ ಅವಶ್ಯಕತೆ ಎಲ್ಲ ಏನಿಲ್ಲ. ಅಕಸ್ಮಾತ್ ಒಂದು ಆಸೆ ಇದ್ರೂ ಈ ನಾಯಿನ ಇಷ್ಟಪಡ್ತೀನಿ ಅಂತ ಬಂದಿದ್ದಾಳಲ್ಲ ಆ ಕಂಟೆಸ್ಟೆಂಟ್, ಅವಳು ಹೆಂಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಅಷ್ಟೇ ನನಗೆ. ಫಾರಿನ್ಗೆ ಅಳಿಮಯ ಆಯ್ತಾವನಲ್ಲ ಕುರಿ ಅಂತ ಹೊಟ್ಟೆ ಉರಿ ನಿನಗೆ ಜಲಸಿ ಕೋಬ್ರನ್ಗೆ. ಹೌದಪ್ಪ, ಕೈನಲ್ಲಿರೋದು ಏನು ಬಗಳು? ಮೊದಲನೇ ಸಲ ನನ್ನ ಮದುವೆ ಆಗೋ ಹುಡುಗಿ ಬರ್ತಾ ಇದ್ದಾಳೆ. ಏ ಕೋತಿ, ಮೊದಲನೇ ಸಲ ನನ್ನ ಮದುವೆ ಆಗೋ ಹುಡುಗಿ ಅಲ್ಲ, ಮದ್ವೆ ಆಗೋ ಹುಡುಗಿ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಬೇಕು. ಇನ್ನು 25 ಸಲ ಆಗ್ತಾ ಇರ್ತಾಳ ಅಪ್ಪ. ಅವಳಿಗೂ ಇದು ಫಸ್ಟ್ ಮ್ಯಾರೇಜ್ ಅಪ್ಪ. ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ಚೀನಾ ಹುಡುಗಿ ಅಂತಾರೆ, ಚೀನಾದಲ್ಲಿ ಕಾಲುಂಗ್ರ ತಾಳಿ ಎಲ್ಲ ಯಾರು ಹಾಕೋತಾರಲ್ಲ? ಕೋಬ್ರಾ ಕೋಬ್ರಾ ಕೋಬ್ರಾ. ಅವಳು ನನ್ನ ಲವ್ ಮಾಡ್ತೀನಿ, ನೀನ್ ಇಲ್ದೆ ಬದುಕಕ್ಕಾಗಲ್ಲ, ನಿಮ್ ಮನೆಗ್ ಕರ್ಕೊಂಡು ಹೋಗ್ಬಿಡು ತಂದ್ಲಪ್ಪ, ಅಷ್ಟು ಸಾಕು ನನಗೆ. ಅವಳು ಮದ್ವೆ ಆಗಿರ್ಲಿ, ಗಂಡ ಮಕ್ಕಳು ಅಷ್ಟೇ ಯಾಕೆ, ಮೊಮ್ಮಕ್ಕಳಿದ್ರು ಐ ಡೋಂಟ್ ಕೇರ್. ಮಕ್ಕಳು ಯಾರ್ದಾದ್ರೆ ಕೋಬ್ರಾ ನನ್ನ ಹತ್ರ ಬಂದ ತಕ್ಷಣ ಕುರಿ ಡ್ಯಾಡಿ ಕುರಿ ಡ್ಯಾಡಿ ಅಂದ್ರೆ ನನ್ನ ಮಕ್ಕಳೇ ಆಗೋಗ್ತವೆ. ಸರಿ, ಇದೇನಿದೆ ಸೇರು ಪಾವು ಚಟಾಕು ಎಲ್ಲ ತಗೊಂಬಂದ್ಬಿಟ್ಟಿದ್ಯಾ? ಅದು ನಮ್ಮ ಹೆಂಗಸರು ಮನೆಗೆ ಬರ್ತಾ ಇದ್ದಾಳಲ್ಲ, ಅದಕ್ಕೆ ನಾನು ಎಷ್ಟೇ ಫಾರ್ವರ್ಡ್ ಆಗಿದ್ರು ನಮ್ಮ ಕರ್ನಾಟಕದ ಶಾಸ್ತ್ರ ಸಂಪ್ರದಾಯನ ಬಿಡಕ್ಕಾಗುತ್ತೆ, ಅದಕ್ಕೆ ಇದೆಲ್ಲ ಸೆಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅಲ್ಲ ಕಣ, ಒಂದೇ ದಿನದಲ್ಲೇ ಇಷ್ಟೊಂದೆಲ್ಲ ಶಾಕ್ಗಳು ಕೊಡ್ತಾ ಇದೆಯಲ್ಲೋ. ಆಗ್ಲಿ, ಏನೇನಾಗುತ್ತೆ ನೋಡ್ಬಿಡಣ, ನಾವು ಸ್ವಲ್ಪ ನೋಡಿ ಕಣ್ ತುಂಬಿಸ್ಕೋತೀವಿ. ಕರಿಯಪ್ಪ ಕರಿಯಪ್ಪ. ಲೇಡೀಸ್ ಅಂಡ್ ಜೆಂಟಲ್ಮನ್, ನನ್ನ ಪ್ರೀತಿಯ ಮೈನಾ, ನಂಗೋಸ್ಕರ ಬಂದವಳೆ ಫ್ರಮ್ ಚೈನಾ, ಹಿಡ್ದೆ ಬಿಡ್ತೀನಿ ಅವಳ ಕೈನಾ. ಪ್ಲೀಸ್ ವೆಲ್ಕಮ್ ಕುಮಾರಿ ಚಂಗ್ಲು.
ನಿನಗ್ ಸರಿಯಾಗಿ ಸಿಕ್ಕಳ್ಬಿಡು. ಚಂಗ್ಲು, ವೆಲ್ಕಮ್ ಚಂಗ್ಲು. ಏನು ಬಂದ ತಕ್ಷಣ ಮಂಗಳಾರತಿನ ಆರಿಸ್ಬಿಟ್ಲಲ್ಲ, ನಂಗೂ ಗೊತ್ತಾಯ್ತಲ್ಲ ಇರಪ್ಪ. ಅಲ್ಲ ಕುರಿ, ಇವಾಗ್ಲೇ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ, ಆಮೇಲೆ ಮುಂದೆ ಏನ್ ಮಾತಾಡ್ತೀರಾ? ಭಾಷೆ ಗೀಷೆ ಎಲ್ಲ ಕಷ್ಟ. ಆಮೇಲೆ ಲೈಟ್ ಇರಲ್ವಲ್ಲ ಸರ್, ನಾವೇನೋ ಮಾಡ್ಕೋತೀವಿ. ಅಯ್ಯಯ್ಯೋ, ಸೇರೋದ್ಸದೆ ಮರ್ತ್ಬಿಟ್ನಲ್ಲ. ನಾನ್ ನಿನ್ನ ಹೊತ್ತು ಹೊರಗಡೆ ಹಾಕ್ಬೇಕು ಅಂತ ಇದೀನಿ, ಇವನ್ ಇನ್ಯಾರೋ ಬಂದು ನಿಲ್ಲಿಸ್ಬಿಟ್ಟು ಸೇರ್ ಒದಿಸ್ಕೊಂಬತ್ತಾನಂತೆ. ಹೋಗ್ತು ಸರ್ ಕೊಟ್ಟೆ ಅಂತ ಎಲ್ಲೆಲ್ಲೋ ಇಟ್ಕೊಬೇಡಿ, ಕರ್ಪೂರ ಹಚ್ಚಿದ್ದೆ ಸುಡ್ತದ ಆಮೇಲೆ. ಐ ಕೀಪ್ ಇಟ್ ಯು ಕಿಕ್, ಓಕೆ? ಐ ಕೀಪ್ ಇಟ್ ಯು ಕಿಕ್. ಏನ್ ಮಾಡ್ದಮ್ಮ ನೀನ? ತಾನೇ ಹೇಳಿದ ಐ ಕೀಪ್ ಯು ಕಿಕ್ ಅಂತ, ಯು ಕಿಕ್ ದಿಸ್ ಅಂತ ಹೇಳ್ದೆ. ಇಲ್ಲ ಮತ್ತೆ ಅವಳಿಗೆ ಹೆಂಗ್ ಅರ್ಥ ಆಗ್ಬೇಕು ಪಾಪ? ಒಳ್ಳೆ ಸವಾಸ ಅಲ್ಲಪ್ಪ ನಮ್ಗೆ. ಕಿಕ್ ಫ್ರಂಟ್ ನಾಟ್ ಬ್ಯಾಕ್, ಫ್ರಂಟ್ ಕಿಕ್ ಫ್ರಂಟ್ ಕಿಕ್ ಫ್ರಂಟ್ ಕಿಕ್. ಆ ಕೈ ಹಿಡ್ಕ ಕುರಿ, ನೂಡಲ್ಸ್ ಬಿಲ್ ಕೊಟ್ಬಿಟ್ಟು ಬಂದ್ಯಾ ಇಲ್ಲ ನೂಡಲ್ಸ್ ಮಾಡೋರ್ಲೇ ಕರ್ಕೊಂಡ್ ಬಂದಿದ್ಯಾ? ಇವರು ಚಂಗ್ಲು ಅಂತ ಕಟ್ಕೊಳ್ಳೋ ಹುಡುಗಿಗೆ ಚಂಗ್ಳು ಪಂಗ್ಳು ಅಂತಲ್ಲ ಅಂದ್ರೆ ಚೆನ್ನಾಗಿರಲ್ಲ ಕಣದ. ಅಪ್ಪ ನಾನೇನು ಬೈತಿಲ್ಲಪ್ಪ, ಅವ ಹೆಸರನ್ನ ಬಿಡಿಸಿ ಹೇಳ್ತಾ ಇದ್ದೀನಿ, ಚಂಗ್ಲು ಚಂಗ್ಲು. ಮತ್ತೆ ಲೂ ಅಂತೆಲ್ಲ ಹೇಳ್ತೀಯ, ಚೆನ್ನಾಗಿಲ್ಲ ಕಣದು. ಅಪ್ಪ ಅವ್ರ ಸರ್ನೇಮ್ ಅಪ್ಪ ಲೂ ಅನ್ನೋದು. ಓ ಎಲ್ಲಿಯೂ ಲೂ ಅಲ್ವಾ ಚಂಗ್ಲು. ಇವಳು ಹೆಂಗೋ ನೀನು ಲವ್ ಮಾಡಿದ್ಲು, ಎಲ್ಲಿ ಸಿಕ್ಕದ್ಲು, ಸ್ವಲ್ಪ ಲವ್ ಸ್ಟೋರಿ ಬಗ್ಗೆ ಹೇಳು. ಇರೇ ಅವಳ ಕೈಲಿ ಹೇಳಿಸ್ತೀನಿ. ಚಂಗ್ಲು ಕೋಬ್ರಾ ಆಸ್ಕಿಂಗ್, ಕೋಬ್ರಾ ಕೋಬ್ರಾ ಆಸ್ಕಿಂಗ್. ಓ ಅಯ್ಯು ಕಿಚಾಕ ಕೋಬ್ರಾ ಯಾ ಏನಪ್ಪ ಹೇಳು, ಕೋಬ್ರಾ ಅಂದ್ರೆ ಹೆಂಗ್ ತಿನ್ನೋದು ತೋರ್ತಾಳೆ. ಕೋಬ್ರಾ ಅಯುಕ್ತ ಚಾಯ್ ಎಂ ತೀನ ಹೌ ತಿಂಡಿ ಕೋಬ್ರಾ ತಿನ್ಕೊಂಡ್ ಬಂದವಳಂತೆ. ಹಾವು ತಿನ್ನೋಳ ಬ್ರೇಕ್ಫಾಸ್ಟ್ ಕೋಬ್ರಾ, ಲಂಚ್ ಲಂಚ್ ಇಸಿನ್ ಮನುಂಗ್ದಸು ಲೈಬದೋ ಅದು ಲೈಕಾಂಗ್ದಸು ಚಟ್ಪದೋ ಮಚಾ ಅಸಂಗ ಮಚುದೋ ಚೋಂಗ ಚೋಂಗ ಚಟ್ಪದೋ ಮಚಾ ದೋ. ಏ ಮಧ್ಯಾಹ್ನ ಊಟ ಕೇಳ್ಕೊಳ್ಳಲಿ, ಬೆಳಗ್ಗೆ ಆವು ಮಧ್ಯಾಹ್ನ ಕಪ್ಪೆ ತಿನ್ನದಂತೆ. ಇದು ಕೆರೆ ಒಳಗೆ ಇರೋದು ಕಪ್ಪೆ. ಓಕೆ ಮಧ್ಯಾಹ್ನ ಕಪ್ಪೆ, ನೆಕ್ಸ್ಟ್ ನೈಟ್ ನೈಟ್ ಮನಿಕೊಳ್. ಕೌರ ರಾತ್ರಿ ಎಲ್ಲ ಏನು ತಿನ್ನಲ್ವಂತೆ ಚುಮ್ಮ ಚುಮ್ಮ ಬರೀ ಕಿಸಮ್ಮ ಚುಮ್ಮ ಚುಮ್ಮ ನಿಮಿಷ ತಡ್ಕೋ. ವಾಟ್ ಇಸ್ ಚುಮ್ ಚುಮ್? ಚುಮ್ ಮಚಾ ಪಿಕ್ ಪಿಕ್ಬೋದು, ಮಕ್ಕೋಗ್ ಮರಿ ಪಾನ್ಬೋದು, ಅದು ಮಮ್ಮಿ ಪಾನ್ಬೋದು, ಹಗಾಂಗ್ದ ಕಾಬದ ಸಮಯನ ಪಟ್ಟ ಮುಖಾದ ಕಾಬದು ಅದು ಪಾಯ್ರಗ. ರಾತ್ರಿ ಡಿನ್ನರ್ಗೆ ಅಲ್ಲಿ ತಿನ್ನದಂತೆ. ಕೋಬ್ರಾ ಇರ್ಲಿ ಬಿಡಪ್ಪ, ಏನಾಗಲ್ಲ ನನಗೆ. ಹೆಂಡ್ತಿನ ಎಲ್ಲಾರು ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಪದೇ ಒಳಗೆ ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ಸಾಕು. ಅವು ಅಲ್ಲಿ ಕಪ್ಪೆ ಇಲಿ ತಿನ್ಸ್ಕೊಂಡಾಗ ಕರ್ಕೊಂಡ್ಬತ್ತಾಯ್ತಾ? ಓಕೆ ಬಟ್ ನೀನೇನ್ ತಿಂತ್ಯಾ? ಅಪ್ಪ ನಾನು ಹೋಟ್ಲಲ್ಲಿ ತಿನ್ಕೊಂಡೋಗಿರ್ತೀನಿ, ಅವಾಗ ನೀನ್ ಎಂಡ್ರಲ್ಲಿ ಹೋಗಿರ್ತಾಳೆ.
ನಿನ್ ಹೆಂಡ್ರು ಪದೇ ಒಳಗೆ ಹೋಗಿರ್ತಾರೆ, ನೀನ್ ಇಲ್ದೇ ಇರೋದಲ್ಲ ಹೇಳ್ಬೇಡ. ಪುರಿ ಒಂದೇ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಚಾನ್ಸ್ ಹೊಡೆದಿದೆ ಕಣ. ನನಗಾದ್ರೂ ಒಂದ್ ಡೌಟ್ ಇದೆ ಕಣ, ನಮ್ಮಂತವ್ರಿಗೆ ಇಂಥ ಸುಂದರವಾದವ್ರು ಸಿಗ್ತಾರೆ ಅಂದ್ರೆ ಚೆನ್ನಾಗಿರೋ ನಿಮ್ಮಂತ ಹುಡುಗರಿಗೆ ಡೌಟ್ ಮೇಲೆ ಡೌಟ್ ಶುರು ಆಗ್ಬಿಡ್ತದಲ್ವಾ? ಅದೆಲ್ಲ ಬೇಕಾಗಿಲ್ಲ, ಬೇಗ ಮದುವೆ ಆಗ್ಬಿಡ್ಬೇಕು ನಾವು. ಮುಂದಿನ 30 ವರ್ಷಕ್ಕೆ ನಮ್ಮಿಬ್ರು ಮಕ್ಕಳನ್ನ ಇಂಡಿಯಾದಲ್ಲಿ ಓದಿಸೋದು, ಚೈನಾದಲ್ಲಿ ಓದಿಸೋದು ಅಂತ ಪ್ಲಾನ್ ಆಗ್ತಾ ಇದ್ದೀನಿ. ಹುಷಾರಪ್ಪ, ನೀನೇನೋ ಪ್ಲಾನ್ ಆಗ್ತಾ ಇದೀಯ 30 ವರ್ಷಕ್ಕೆ ಅಂತಲ್ಲ, ಬಟ್ ಯಾವಾಗ ನಿನ್ ಲವ್ ಬಿದೋಗುತ್ತೋ ಗೊತ್ತಾಗಲ್ಲ. ಕೋಬ್ರಾ, ಏನ ನನ್ನ ಹುಡುಗಿಗೆ ನೀನ್ ಆಡಿದ ಮಾತೇನಾದ್ರೂ ಗೊತ್ತಾದ್ರೆ ಕಣ್ಣು ಬಿಟ್ಟು ನಿನ್ನ ಉರ್ದೋಗಂಗ್ ಮಾಡ್ಬಿಡ್ತಾಳೆ. ಹುಷಾರ್ ನೋಡಾಗ್ಲೆ ಕಣ್ಣು ಹೆಂಗೆ ಬಿಡ್ತಾಳೆ. ಎಲ್ಲ ಎಲ್ಲ ಇಟೇ ಇಟ್ಬಿಟ್ಟವಳೆ ನೋಡು, ಚಿಕ್ಕ ಚಿಕ್ಕ ಕಣ್ಣಿರೋದ್ರಿಂದಲೇ ಅವಳು ಕೆಟ್ಟ ಕಾಣಿಸ್ತಾ ಇರೋದು. ಏನೋ ಇಂಟರ್ನ್ಯಾಷನಲ್ ಸಂಬಂಧ, ಆಲ್ ದ ವೆರಿ ಬೆಸ್ಟ್ ಕುರಿ, ಒಳ್ಳೇದಾಗ್ಲಿ. ಬರು ಹಿಂದೆ ಬಿದ್ದಿದ್ರೆ ಅಷ್ಟೇ ನಿನಗೆ ಸುಮ್ನೆ ಲೈಫೇ ಹಾಳಾಗ್ಬಿಟ್ಟಿರೋದು. ಅಟ್ ಲೀಸ್ಟ್ ಬಿಡು, ಅದೃಷ್ಟ ಇವಳ ರೂಪದಲ್ಲಿ ಬಂದಿದ್ಯಲ್ಲ, ಕಂಗ್ರಾಟ್ಸ್ ಕಣ. ಕಂಗ್ರಾಟ್ಸ್ 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 ಅಮ್ಮ ಚಂಗ್ಲೋ, ಕಂಗ್ರಾಟ್ಸ್. ಅಯ್ಯಯ್ಯೋ ಇವಯ್ಯ ಬೇರೆ ಬಂದ್ನಲ್ಲಪ್ಪ, ಹಾಗೂ ಮದುವೆಗೂ ಕಲ್ಲು ಹಾಕ್ಬಿಡ್ತಾನೆ. ಕಮ್ ಕಮಿಂಗ್ ಸೈಡ್ ಗೋಯಿಂಗ್ ಬ್ಯಾಡ್ ಮ್ಯಾನ್ ಕಮಿಂಗ್. ರೇ ಗುಂಡಮವ, ಇವನ್ ಯಾರ್ರಿ ಇವನು? ಅಳಿಯಂದ್ರೆ ಇವ್ರ ಕಡೆ ಪಾಪ ಚೀನಿ ಹುಡುಗಿ ಕಳೆದು ಹೋಗ್ಬಿಟ್ಟಿದಾಳಂತೆ. ರೋಡ್ ರೋಡ್ ಅಲ್ಲಿ ಪಾಪ ಅಳಿತಾ ನಿಂತಿದ್ರು, ಅದಕ್ಕೆ ಸಮಾಧಾನ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದೆ ನಾನು. ಓಹೋ, ನೀವು ನೀವು ಸುಮ್ ಸುಮ್ನೆ ಯಾರಿಗೂ ಹೆಲ್ಪ್ ಮಾಡೋರಲ್ವಲ್ಲ? ಮಾಡಿರೋ ಸಮಾಧಾನ ಅಂತ ದೋಸ. ಈ ಚೀನಿ ಹುಡುಗ ಬಾರಿನ ಬಿಲ್ಲನ್ನು ಕೊಟ್ಟು ನನ್ನ ಗೆದ್ದ. ಹೌದು, ನಿಮ್ ಹುಡುಗಿ ಯಾರೋ ಕಳವಾಗಿದ್ದಾಳೆ ಅಂತ ಹೇಳಿದ್ರಲ್ಲ. ಕೇಳಿ ಕೇಳಿ, ಸರ್ ಕುಶಾಲ್ ನಗರದ ಹತ್ರ ಇರೋ ಮುಂಡುಗೋಡಲ್ಲಿ ಅವ್ರ ರಿಲೇಶನ್ಸ್ ಇದ್ರು ಸರ್, ಅವ್ರನ್ನ ನೋಡ್ಬೇಕು ಅಂತ ಇವಳು ಬಂದಿದ್ಲು, ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾಳೆ ಸರ್. ಏಯ್, ಮತ್ ನೀನು ಚೈನಾದವನು ಕನ್ನಡ ಹೆಂಗ ಮಾತಾಡ್ತಿದ್ಯಾ ಚೆನ್ನಾಗಿ? ಭಾರತದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆಯಲ್ಲಿ ಕನ್ನಡವೂ ಒಂದು. ಅಂತದ್ರಲ್ಲಿ ಚೈನಾದವನು ಕನ್ನಡ ಮಾತನಾಡಿದ್ರೆ ಏನು ಆಶ್ಚರ್ಯ ಇಲ್ಲ ಅಳಿಯಂದಿರೆ. ಅದು ಸರಿನೇ, ಆದ್ರೆ ಕಳೆದೋಗಿರೋ ಹುಡುಗಿ ಹೆಸರು ಏನಪ್ಪ? ಏನ ಏನ ಹೆಸರು? ಚಂಗ್ಲು. ಚಂಗ್ಲು ಚಂಗ್ಲು ಚಂಗ್ಲು. ನಾನು ಚೈನಾದಿಂದ ಬೆಂಗಳೂರಿಗೆ ಬಂದು 20 ಇಯರ್ಸ್ ಆಯ್ತು. ಅಲ್ಲಿ ವಾಪಸ್ ಹೋಗಕ್ಕೆ ಇಂಡಿಯಾ ನೋಡಿದ್ಮೇಲೆ ಮನ್ಸೇ ಆಗ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋ ಟೂರಿಸ್ಟ್ ಗೆಲ್ಲ PG ಮಾಡಿ ಇಟ್ಕೊಂಡಿದ್ದೇನೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹುಡುಗಿ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾಳೆ. ನಿಮ್ ಹುಡುಗಿ ಎಲ್ಲೋ ಮಿಸ್ ಆಗಿಲ್ಲಪ್ಪ, ಡೋಂಟ್ ವರಿ, ಇಲ್ಲೇ ಇದ್ದಾಳೆ, ಇಲ್ಲಿಗೆ ಬಂದಿರೋದು. ಲೇ ಕುರೆ, ಹೌದೌದು ನಾವು ನೀವು ಇನ್ಮೇಲೆ ನೆಂಟ್ರಪ್ಪ ಬಾಮ, ನಿಮ್ ಕಡೆಯವ್ರು ಬಂದವ್ರೆ. ನಿಮ್ ಹುಡುಗಿ ಇಲ್ಲೇ ಇದ್ದಾಳೆ ಮಾವ, ಇಲ್ಲಿ ನೋಡಿ. ಏಯ್ ಮಾವ ಗೀವ ಅಂದ್ರೆ ಗೋಮಾಳೆ ಕುಯ್ದು ಬಿಡ್ತೀನಿ. ಇಲ್ಲಿ ಗೋಮಾಳೆ ಇರೋದು. ಓಕೆ ಅಳಿಯಂದ್ರೆ, ಗ್ರಾಮೀಣ ಪ್ರದೇಶದ ಭಾಷೆಯನ್ನು ನೋಡಿದ್ರ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಿದ್ದಾರೆ ನಮ್ ನೋಡಿ ಸ್ವಲ್ಪ. ಅಲ್ಲ ಇವ್ರೆ, ನಿಮ್ ಹುಡುಗಿ ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತಂದ್ಮೇಲೆ ನೀವು ಅವಳನ್ನ ನೋಡ್ಕೋತಾ ಇರೋರು, ಸದ್ಯಕ್ಕೆ ನಮ್ಮ ಮಾವ ತಪ್ಪೇನು? ಹೌದು ಕರೆಕ್ಟ್ ರೀ, ತಪ್ಪೇನ್ರಿ, ಯಾಕ್ರಿ ಬೈತಾ ಇದ್ರಿ ಅವನಿಗೆ? ಈ ಹುಡುಗಿನ ಲವ್ ಮಾಡ್ತೀನಿ ಅಂತ ಅವಳೇ ಹೇಳಿದ್ಲು, ಆಕ್ಚುಲಿ ಹುಡುಗಿನೇ ಹೇಳಿರೋದು ಲವ್ ಮಾಡ್ತಾ ಇದೀನಿ ಅಂತ. ಯಾರು ಸರ್ ಇವಳ? No chance, already you'll get nishchitartha agide. That's the businessman sir, ivlu madre ago gandu avan hesru puklu anta. Eno nanna changluge igagle nishchitartha agidiya. Changlu changlu changlu, yen ivrella helta irodu? ಬಾಯಿ ಬಿಟ್ಟು ನಿನ್ನ ಮನ್ಸಲ್ಲಿರೋ ಪ್ರೀತಿನ ಆಚೆ ಹಾಕ್ಬಿಡ್ಬಾರ್ದ? ಹೇಳು ಚಂಗ್ಲು ಹೇಳು, ಜಗತ್ತಲ್ಲಿ ಕುರಿನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹೇಳು ಚಂಗ್ಲು ಹೇಳು ಚಂಗ್ಲು ಹೇಳು. ಒಂದು ಚಂಗ 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 ಸಾಯ್ತಿಗೆ ಇಲ್ಲ
ಇಷ್ಟು ಮಾತಾಡಿದ್ರಲ್ವ, ಇದಕ್ಕೆ ಸಬ್ ಟೈಟಲ್ ಇಲ್ವಾ? ಅಯ್ಯೋ ಸರ್, ನೀವು ಸಬ್ ಟೈಟಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವನು ಮಾಡಿರೋ ಕೆಲ್ಸಕ್ಕೆ ಸಬ್ ಇನ್ಸ್ಪೆಕ್ಟರ್ ಕೈಲಿ ಕರ್ಕೊಂಡೋಗಿ ಚೆನ್ನಾಗಿ ಬ್ಯಾಕ್ ಅಲ್ಲಿ ವರ್ಕ್ ಮಾಡಿಸ್ಬೇಕು. ಏನೋ ಮಾಡ್ದ ನಮ್ಮ ಹುಡುಗ ಅಂತದ್ರು. ಈ ಹುಡ್ಗಿ ಅಡ್ರೆಸ್ ಕೇಳಿದ್ರೆ ಸೀದಾ ಮನೆಗೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ಲ, ಮನೆಗೆ ಬರ್ತಿದ ತಕ್ಷಣ ಇದ್ಯಾವುದೋ ಡ್ರೈ ರೈಸ್ ಕೊಟ್ಟಿದ್ದಾನಂತೆ. ಸೊ ಹಂಗಾಗಿ ಶಿ ಇಸ್ ವೆರಿ ಅಪ್ಸೆಟ್. ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾಳಂತೆ. ಅಲ್ಲ, ಅಡ್ರೆಸ್ ಕೇಳಿದಾಗ ಗೊತ್ತಿದ್ರೆ ಕೇಳಬೇಕು, ಇಲ್ಲಾಂದ್ರೆ ಸಾರಿ ಅಂತ ಸುಮ್ಮನಿರ್ಬೇಕು. ನೀನಪ್ಪ ಅಡ್ರೆಸ್ ಕೇಳಿದ ಅಮಾಯಕ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಬಂದಿದೆಯಲ್ಲ, ಇಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು? ಕಿಡ್ನಾಪ್ ಎಲ್ಲ ಮಾಡಿಲ್ಲ ರೇ ಗುಂಡು. ಇವಳಾಗಿ ಇವಳ ಬದ್ಲು ಲವ್ ಮಾಡ್ತಾ ಇದ್ದೀನಿ, ನಿನ್ ಬಿಟ್ಟಿರಕ್ಕಾಗಲ್ಲ, ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಕೇಳ ನೋಡಿ ನುಷಿಬಗಿ ಮಹಲ್ ಮಗೊಂದ ಪೂವಿಯೋ ಹಾಯ್ಬಾ. ಅವಳು ಹೇಳಿದ್ದು ಪ್ರೇಮ ಸೌಧ ಆಗಿರೋ ತಾಜ್ಮಹಲ್ಗೆ ದಾರಿ ತೋರ್ಸು ಅಂತ. ಅಯ್ಯ ನಿನ್ ಬಾಯಿಗೆ ಮಣ್ಣಾಕ, ನಿನ್ನ ಲವ್ ಮಾಡ್ತಾ ಇದೀಯ, ಲವ್ ಮಾಡ್ತಾ ಇದ್ದೀನಿ, ನಿನ್ನ ಮನೆಗ್ ಕರ್ಕೊಂಡು ಹೋಗು ಅಂತ ಹೇಳ್ದೆ ಅನ್ಕೊಂಡೆ. ಅದನ್ನ ನಂಬ್ಕೊಂಡು ಅವ್ರಿಗೆ ಮಕ್ಕ ಮಕ್ಕ ಹೋಗಿದ್ ಕಳಿಸ್ಬಿಟ್ಲಪ್ಪ. ಮನೆ ಕುರಿ, ಡೋಂಟ್ ಕ್ರೈ. ಯಾಕೆ? ಬಿಕಾಸ್ ಯು ಡೋಂಟ್ ಹ್ಯಾವ್ ಗರ್ಲ್ ಫ್ರೆಂಡ್. ಪಾಪ್ರಾ ಮುಳುಗು ಅಂದಲ್ಲಪ್ಪ ನಾನು. ಓ ಮೈ ಗಾಡ್, ಎಂತ ಎಡವಟ್ಟ ಆಯ್ತಪ್ಪ ಇದು. ತಾಜಿ ಮಾಲ್ ನೋಡ್ಲಿಕ್ಕೆ ಅಲ್ಲಿವರೆಗೂ ಹೋಗುವುದು ಬೇಡ. ಒಂದು ಔಷಧಿ ಕೊಡ್ತೀನಿ, ಒಂದು ಚೂರು ಬಿಟ್ಕೊಂಡು ಕಣ್ಣು ಮುಚ್ಕೋ, ತಾಜಿ ಮಾಲ್ ಅನ್ನು ಇಲ್ಲೇ ತೋರಿಸ್ತೀನಿ ನಾನು. ನಮ್ಮ ಹತ್ರ ಎಲ್ಲಾ ತರದ ಔಷಧಿ ಇದೆ. ಏನ್ರಿ ಮಾಡ್ತಾ ಇದ್ರಿ? ಸಂಪ್ರದಾಯದ ಚೈನಿ ಹೆಣ್ಮಗಳು ಇವ್ಳು ಹೋಗಿ ಹೋಗಿ ಕುಡಿಸ್ತಾ ಇದ್ರಲ್ರಿ ಅಲ್ಲಿ. ಅಂದ್ರೆ ಸುಮ್ನೆ ಇರಿ ಅಲ್ಲಿ, ಅಂದ್ರೆ ಏನಾದ್ರು ಒಂದು ಉಪಾಯ ಹುಡ್ಕೊಳ್ಬೇಡ, ನೀವು ಸುಮ್ನೆ ಇರಿ. ದಿ ಬೆಸ್ಟ್ ಆಫ್ ದಿ ಇಂಡಿಯನ್ ಆಫ್ ದ ಮೆಡಿಸಿನ್ ಆಫ್ ಇಂಡಿಯಾ ಲೋಕಲ್ ಲ್ಯಾಂಗ್ವೇಜ್ ದಟ್ಸ್ ಇಂಡಿಯನ್ ಮೆಡಿಸಿನ್. ಅರೆಬಾ ಒಂದು ಒಳ್ಳೆ ಸಾಂಗ್ ಬಿಡಿಯಪ್ಪ. ಸ್ವೀಟಿ ನನ್ನ ಜೋಡಿ, ಕಾಟಿ ನನ್ನ ಜೋಡಿ, ಸ್ವೀಟಿ ನನ್ನ ಜೋಡಿ, ಗಾಟಿ ನನ್ನ ಜೋಡಿ, ಈಗ ಲೈಫ್ ಲವ್ಲಿ ಲವ್ಲಿ, ಐ ಲವ್ ಯು ಲವ್ ಯು, ನಾಳೆ ಸಾಂಗ್ ಲಾಲಿ ಲಾಲಿ, ಐ ಲವ್ ಯು ಲವ್ ಯು, ಈಗ ಲೈಫ್ ಲವ್ಲಿ ಲವ್ಲಿ, ಐ ಲವ್ ಯು ಲವ್ ಯು, ನಾಳೆ ಸಾಂಗ್ ಲಾಲಿ ಲಾಲಿ. ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ, ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ, ಈಗ ಲೈಫ್ ಲವ್ಲಿ ಲವ್ಲಿ, ಐ ಲವ್ ಯು ಲವ್ ಯು, ನಾಳೆ ಸಾಂಗ್ ಲಾಲಿ ಲಾಲಿ, ಐ ಲವ್ ಯು ಲವ್ ಯು. ಹೇಗಿದೆ ನಮ್ಮ ಇಂಡಿಯಾದ ಮೆಡಿಸಿನ್ ಕಾರ್ಬಾರು? ಅತೋಪ ಮಹಲ್ದು ಹೋಗ್ನಿಂಗೆ ಲುಂಗಿ ಖಂಬೋ. ಇವಾಗ ಅವಳು ಏನಂದು ಅದನ್ನ ಮ್ಯಾಟರ್ ಹೇಳು. ಅದು ಸರ್ ಏನಿಲ್ಲ, ಇವರು ತಾಜ್ ಮಹಲ್ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಲ್ಲ, ಅದೆಲ್ಲ ಏನು ಬೇಡ. ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ಮೇಲೆ ಸೆವೆನ್ ವಂಡರ್ಸ್ ನೋಡ್ದಂಗ ಆಯ್ತು ಅನ್ನೋ ಫೀಲಿಂಗ್ ಅಲ್ಲಿ ಹೇಳ್ತಾ ಇದಾರೆ ಸರ್.
ಅದಕ್ಕೆ ನನ್ ಇವನೇ ಮದುವೆ ಆಗುತ್ತೀನಿ, ಅವಳೆ ನಿಶ್ಚಿತ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾಳೆ ಸರ್. You see, I'm married. Hama oskama. But anti jotege illa. Nimmu okay adre namgu okay. Hama oskala ba. Chimba atkimbu ankhapha. Singapha chipha cha wa. Tuska. Tuska ide momo dumla ige malu ho. Hama chimbu wa. ಏನಂತೆ ಈಗೇನಂತೆ ಅವ್ರಿಗೆ ಹೆಂಡತಿ ಇಲ್ದೆ ಇದ್ರು ಪರವಾಗಿಲ್ಲ, ಯಾವ ದೊಡ್ಡ ರೋಗ ಇದ್ರು ಪರವಾಗಿಲ್ಲ, ನಾನು ಇವ್ರನ್ನೇ ಮದ್ವೆ ಆಗೋದು, ಇವ್ಳಿಗೆ ಅವ್ರೇ ಬೇಕಂತೆ. ಅಯ್ಯೋ ದುರ್ಮಾಂಸವೇ ದುರ್ಮಾಂಸ ದುರ್ವಿಧಿಯೇ ಆಯ್ತಪ್ಪ. ಅಯ್ಯೋ ದುರ್ವಿಧಿಯೇ. ಏನು ಮಾಡಕ್ಕಾಗಲ್ಲ ಕುರಿ, ಏನು ಮಾಡ. ನಾನು ಹೇಳಿದೆ ನಿನ್ಗೆ ಎಡ್ಗಣ್ಣ ಅದಿರ್ತಾ ಇದೆ, ಬೇಡ 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 ಅಂತ. ವರಲಕ್ಷ್ಮಿ ಅನ್ನೋ ಹೆಸರಾದ್ರೂ ಇತ್ತು, ಈಗ ಅದು ಬಾಗಿಲು ಮುಚ್ಕೊಂಡಿದೆ. ಬಿಟ್ಟಂದ್ರೆ ಆ ನಾಯಿ ಜೊತೆ ಆಮೇಲೆ ಮಾತಾಡಿ. ಈಗ ಒಂದು 50,000 ಕೊಟ್ರೆ ಚೈನಾಕ್ಕೆ ಹೋಗಿ ಒಂದು ಆಗಿರುವ ನಿಶ್ಚಿತವನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಒಬ್ಳು ಹೊಸ ಅತ್ತೆಯನ್ನ ಕರ್ಕೊಂಡು ಬರ್ತೀನಿ, ಏನಂತೀರಲಿ ಅಂದ್ರೆ ನಂಗೆ ಹುಡುಗ ಓಕೆ, ಬಿಕಾಸ್ ಚೀನಾ ಹುಡುಗಿನ ಪಟಾಯಿಸೋದು ಅಷ್ಟು ಸುಲಭ ಅಲ್ಲ. ಬಟ್ ಈ ಮನ್ಸ ಅದೇನ್ ಮಾಡಿದ ಆಡಿದನೋ ಗೊತ್ತಿಲ್ಲ, ಪಟಾಯಿಸ್ಬಿಟ್ಟಿದ್ದಾನೆ. ನಾನು ಬಂದ ಎಲ್ಲೆಲ್ಲಿ ಇರುತ್ತೋ ಏನೋ ಗೊತ್ತಾಗೋದಿಲ್ಲ, ಮೋಕಲ್ಸ್ಕೊಂಬುವಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ನನಗೊಂದು ಚೀನಾದ ಹುಡುಗಿ ಸಿಕ್ಕಿದೆ, ನೆಕ್ಸ್ಟ್ ನಿಮ್ಗೆ ದೀಪಾವಳಿಗೆ ನಾನು ಅಲ್ಲಿಂದಲೇ ಪಟಾಕಿ ಕಳಿಸ್ತೇನೆ. ಇನ್ನು ಮುಂದೆ ನನ್ನ ಲೈಫ್ ಸೂಪರ್ ಆಗಿರುತ್ತೆ. ಹೆಂಗೆ? ಅವಳ ಮಾತು ನನಗೆ ಅರ್ಥ ಆಗಲ್ಲ, ನನ್ನ ಮಾತು ಅವಳಿಗೆ ಅರ್ಥ ಆಗಲ್ಲ. ಬಂದ ಮೇಲೆ ಏನಿರುತ್ತೆ, ಗಂಡ ಹೆಂಡತಿ ಮತ್ತೆ ಜಗಳನೆ ಇರಲ್ಲ. ಎಷ್ಟು ಲಕ್ಕಿ ನಿಮ್ ಮಾವ. ಆದ್ರೆ ಒಂದು ಹೇಳ್ತೇನಳಿ ಅಂದಿರೆ, ಯಾವುದಕ್ಕೂ ಮಚ್ಚೆ ಬೇಕು, ಮಚ್ಚೆ. ಮಚ್ಚೆ ಇಲ್ಲ, ನಾನು ಮಚ್ಚಿದ ಕೊಡ್ತೀನಿ, ಕರ್ಕೊಂಡೋಗ್ರಿ ನಿಮ್ಮ ಗರ್ಲ್ ಫ್ರೆಂಡ್ ನ. ಯಾಕೆ ಬಿಡಿಯಲಿ ಅಂದ್ರೆ ಮಚ್ಚು ಮಚ್ಚು ಬೇಡ, ಮಚ್ಚೆ ಬೇಡ. ಈಗ ಪಾಸ್ಪೋರ್ಟ್ ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಿಲ್ಲ. ಅಯ್ಯೋ ಜಂಗ್ಲು ಬಾಯ್ ತಿರ್ಬೋಕಿ. ನಾನ್ ತಿರ್ಬೋಕಿ ಅಂತ ಅವಳಿಗೆ ಹಂಗೆ ಗೊತ್ತಾಯ್ತು? ಅಮೋಸ್ ಕಲ್ ಬಾಬು ತಿರ್ಬೋಕಿ ಕಲ್ಬಾ ಬುಸ್ಕ ಗಸ್ಕ ಗಸ್ಕ. ಓ ಸಾಯಿಲ ಆಗ್ಬದೇ ಮಹಲ್ ಸಿರಪುರ ಇನ್ನೇನಲ್ಲ ಆಗ್ಬದ ಮೀ ಮ್ಯಾಮ್ ಚಲ ಮೇದ ಇದು ಮಗದ ತಿರ್ಬೋಕಿ ತಿರ್ಬೋಕಿ ತಿರ್ಬೋಕಿ. ನೀವು ಇವಳ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ದಾರಿ ಇಲ್ಲ, ಎಲ್ಲಾರು ನಿಮ್ನ ತಿರ್ಬೋಕಿ ತಿರ್ಬೋಕಿ ಅಂತ ಇದ್ರಂತೆ, ಅದಕ್ಕೆ ಅದೇ ನಿಮ್ಮ ಹೆಸರು ಅನ್ಕೊಂಡು ಕರೆದ್ರು. ಅದೆಲ್ಲ ಸರಿ, ಊರಲ್ಲಿರೋರ್ಗೆಲ್ಲ ನಾನ್ ತಿರ್ಬೋಕಿ ಅಂತ ಹೆಂಗ್ ಗೊತ್ತಾಯ್ತು? ಕೋಬ್ರಾ ಪಡ್ಕಂಡೆ ಯಾವ್ದು ಹೇರ್ ಸ್ಟೈಲ್ ಮಾಡಿಸ್ಬಿಡಂತ ನೋಡಿಲಿ, ತ್ರೀ ಹಾಕೊಂಡ್ ಬಂದಿದ್ಯಲ್ಲ ಅದಕ್ಕೆ ತ್ರಿಬೋಕಿ 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 ಅಂತ ಕರೀತಾರದು. ತ್ರೀ ಹಾಕ್ಬಿಟ್ಟವ್ರ. ಅಯ್ಯೋ ಒಲಿದು ಬಂದ ದೈವ. ಅದೇಳಾಯ್ತು ಅದಾಯ್ತು ಆಗ್ಲೇ. ಅಯ್ಯೋ ಯಾವ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓ ದೇವ್ರೇ ಚೆಂಗ್ಳು ಮನೆ ಹಾಳಾಗುವಾಗ. ಅಯ್ಯೋ ಕುಮಾರಿ 21F ಈ ಚಿತ್ರತಂಡದವ್ರ ಹತ್ರ ಈಗ ನಾವು ನಮ್ಮ ಆಟ ಆಡ್ತಾ ಇದೀವಿ. ಆಟದ ಹೆಸರೇ ಟನ್ ಟನ ಟನ್. ಸೊ ಪ್ರಣಮ್ ಟೀಮ್ ಅಂಡ್ ಪ್ರಜ್ವಲ್ ಟೀಮ್ ಅಂತಾನೆ ಕರೆಯೋಣ. ಪ್ರಣಮ್ ಟೀಮ್ ಮೊದಲನೇ ಪ್ರಶ್ನೆ. ಓಕೆ, ಪ್ರಜ್ವಲ್ ಅಭಿನಯದ ಯಾವ್ದಾದ್ರು 6 ಸಿನಿಮಾಗಳ ಹೆಸರು? ಸಿಕ್ಸ್ ಸರ್, ಗೆಳೆಯ, ಗಂಗೆ ಬಾರೆ ದಂಗೆ ಬಾರೆ, ಚೌಕ, ಇನ್ಸ್ಪೆಕ್ಟರ್ ವಿಕ್ರಮ್, ಆಮೇಲೆ ಸಡತಿ ಎಲ್ಲ
ಒಳ್ಳೆ ಬಂದಿದೆ ಒಳ್ಳೆ ಲೈಫ್ ಜೊತೆ ಒಂದ್ ಸೆಲ್ಫಿ ಹಾಗೆ ಆಯ್ತು ಅಷ್ಟೇ. ಸಾರಿ ಬ್ರದರ್, ಇಟ್ ಈಸ್ ಎ ಈಸಿ ಗೇಮ್ ಬಟ್ ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟ್, 10 ಸೆಕೆಂಡ್ಸ್ ಅಲ್ಲಿ ಬರಲ್ಲ ಅದು. ಎಸ್ ಪ್ರಜ್ವಲ್ ಟೀಮ್, ನಿಮ್ಮ ತಂದೆ ಅಭಿನಯದ ಯಾವ್ದಾದ್ರು 4 ಹಾಡುಗಳು ಹೇಳು. ಈ ದೇಶದ ಕತೆ ಇಷ್ಟೇ ಕಣಮ್ಮ, ಹುಲಿ ಬಣ್ಣ ಬಣ್ಣ ಏನ್ ಗುರು ಅಪ್ಪ ಅಮ್ಮನಿಗೆ ಎಪಿಸೋಡ್ ನೋಡ್ಬೇಡ ಅಂತೀನಿ. ಆಯ್ತು, ಓಕೆ ಸಾರಿ, ಐ ಕಾಂಟ್ ಗಿವ್ ಯು ದ ಪಾಯಿಂಟ್ಸ್. ಓಕೆ ಪ್ರಣಮ್, ಪ್ರಜ್ವಲ್ ಜೊತೆ ನಟಿಸಿರೋ 5 ಹೀರೋಯಿನ್ ಗಳ ಹೆಸರು. ಡೇಸಿ ಶಾ, ರಾಧಿಕಾ ಪಂಡಿತ್, ಹರಿಪ್ರಿಯಾ, ಶ್ರುತಿ ಹರಿಹರನ್ ಅಂಡ್ ರಮ್ಯಾ. ರಮ್ಯಾ ಇದನ್ ಕರೆಕ್ಟ್ ಆಗಿ ಹೇಳ್ದೆ ನೋಡಿ. ಪಿಕ್ಚರ್ ಹೇಳಿ ಏನ್ರೆ ಹೇಳಲ್ಲ, ಹೀರೋಯಿನ್ಸ್ ಹೇಳ್ತೀರಾ ನೋಡಿ. ಓಕೆ, ನಿಕ್ ಆಫ್ ಟೈಮ್ ಕೊಡ್ತೀನಿ, ಒನ್ ಪಾಯಿಂಟ್. ಓಕೆ, ನಮ್ದಿನ್ನು 0 ಅಲ್ಲ. ಸೊ ಪ್ರಜೋ, ನೆಕ್ಸ್ಟ್ ಕ್ವೆಶನ್. ದೇವರಾಜ್ ಅವರು ಪೊಲೀಸ್ ಆಗಿ ಅಭಿನಯಿಸಿರೋ 5 ಸಿನಿಮಾಗಳು. ಸರ್ಕಲ್ ಇನ್ಸ್ಪೆಕ್ಟರ್, ಯೋ ಏನ್ ಗುರು, ಪೊಲೀಸ್ ಗೆಟಪ್ ಹಾಕೊಂಡೆ ವಾಂಚ್ತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ ಇಬ್ಬರು. ಸೂಪರ್, ಕರ್ಫ್ಯೂ, ಗೋಲಿ ಪಾರು ಬಿಡು. ಓಕೆ ಪ್ರಣಮ್, ಹುಡುಗಿರನ್ನ ಪಟಾಯಿಸೋಕೆ ಹುಡುಗರು ಬಳಸೋ 5 ಟ್ರಿಕ್ಗಳು. ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಪರ್ಫ್ಯೂಮ್ ಹಾಕೊಳ್ಳೋದು, ಫಸ್ಟ್ ಕೂದ್ಲು, ಆಮೇಲೆ ಓಕೆ ಸಾರಿ 1-0. ಓಕೆ ರಜು, ಪ್ರವಾಸಕ್ಕೆ ಹೊರಟಾಗ ತೆಗೆದುಕೊಂಡು ಹೋಗುವಂತಹ 6 ವಸ್ತುಗಳು. ಬಟ್ಟೆ, ಅಲೋಜು ಬ್ರಷ್, ಟಾಯ್ಲೆಟ್ ಕಿಟ್, ಟವೆಲ್, ಬ್ಯಾಗ್, ಸೂಟ್ಕೇಸ್. ಉತ್ತರ ಕೊಟ್ಬಿಟ್ಟು ಅದ್ ಮರ್ತು. ಇವ್ರಿಗೆ ಗೊತ್ತೇ ಇಲ್ಲ ಸರ್. ಸರ್, ನೀವು ಟ್ರಿಪ್ ಹೋದಾಗ ಏನೇನ್ ತಗೊಂಡ್ ಹೋಗ್ತೀರಾ ನನಗೊತ್ತು ಹೇಳ ಸರ್. ಹೇಳಿ. ಹಾ, 5 ವಸ್ತುಗಳು ಹೇಳಿ. ವೋಡ್ಕಾ, ವಿಸ್ಕಿ, ಜಿನ್ನು, ರಮ್ಮು, ಬಿಯರು, ಬ್ರ್ಯಾಂಡಿ. ನೋಡಿ, ಹಾಗೆ ಹೋಯ್ತು ಟ್ರಿಪ್ ಫಿನಿಶ್. ಮುಂದಿನ ಸತಿ ನಾನು ಸೇರ್ಕೊಂತೀನಿ. ಪನೀಚ್, ಓಕೆ ಪ್ರಜ್ವಲ್ ಆಯ್ತಲ್ಲ. ಪ್ರಣಮ್, ನಿನ್ನ ಹೆಸರು ಪ್ರಣಮ್, ನಿನ್ನ ಹೆಸರು ಪ್ರಜ್ವಲ್. ಓಕೆ ಪ್ರ, ಸೊ ಫಸ್ಟ್ ಲೆಟರ್ ನಿಮ್ಮ ಹೆಸರಲ್ಲಿ ಪ್ರ ಇಂದ ಸ್ಟಾರ್ಟ್ ಆಗುವಂತಹ ಯಾವ್ದಾದ್ರು 5 ಹೆಸರುಗಳು ಹೇಳಪ್ಪ. ಪ್ರಣವ್, ಪ್ರಣೇಶ್, ಪ್ರಣಿತಾ, ಪ್ರಶಾಂತ್, ಪ್ರಶಿಕಾ. ಪ್ರಶಿಕಾ ಆಯ್ತು, ಹೊಡಿ ಹೊಡಿ ಹೊಡಿ. ಪ್ರಶಿಕಾ ಗೊತ್ತಿಲ್ಲ, ಪ್ರಕಾಶ್. ಪ್ರಜ್ವಲ್ ಹೆಸರು ಹೇಳಲಿಲ್ಲ ನೋಡು. ಅದಕ್ಕೆ ಸ್ಪೆಸಿಫಿಕ್ ಆಗಿ ಪ್ರಜ್ವಲ್ ಪ್ರಣಮ್ ಅಂತ ಹೇಳಿದೀನಿ. ಅದೆರಡು ಹೇಳ್ಕೊಂಡ ಇಲ್ಲ. ನೀನು ವಿಶ್ ಮಾಡಕ್ ಬಂದಿದ್ಯಾ ಮಗ? ನೋಡು ಮಗ, ಅಣ್ಣ ಅಣ್ಣ ತಮ್ಮಂದ್ರ ಮಧ್ಯೆ ತಂದಿಡ್ತಾ ಇದ್ದ. ಓಕೆ 2-1. ಪ್ರಾಯಿಂದ ಶುರು ಆಗುವಂತ ಯಾವ್ದಾದ್ರು 5 ಸಿನಿಮಾ ಹೆಸರು. ಪ್ರೀತಿ ಏಕೆ ಭೂಮಿ ಮೇಲಿದೆ, ಪ್ರೀತಿ ಪ್ರೇಮ ಪ್ರಣಯ, ಪ್ರಚಂಡ ಕುಳ್ಳ, ಪ್ರಚಂಡ ರಾವಣ, ಪ್ರಚಂಡ ರಾವಣ. 4 ಆಗಿತ್ತು, 4 ಆಯ್ತು. ಪ್ರೇಮಲೋಕ, ಪ್ರೇಮಲೋಕ, ಪ್ರೇಮ ಬರಹ, ಅಯ್ಯೋ ಪ್ರೀತಿಸೋತ್ತಪ್ಪ, ಅಷ್ಟು ಈಸಿ ಹಚ್ಚರಿ ಅಲ್ಬೇರೆ ಚೀಟಿಂಗ್ ಮಾಡ್ಕೊಂಡು ಹೇಳಿ. ಪ್ರಚಂಡ ಕುಳ್ಳ ಅನ್ಕೊಂಡು. ಸಾರಿ 2-1. ಸೊ ಲಾಸ್ಟ್ ಕ್ವೆಶನ್. ಓಕೆ, ನೀನು ಇದರಲ್ಲಿ ಗೆದ್ರೆ ಯು ವಿನ್, ಇಲ್ಲ ಅಂದ್ರೆ ಇವ್ರಿಗೊಂದು ಚಾನ್ಸ್ ಇರುತ್ತೆ. ನೀನು ನಿನ್ನ ಅಣ್ಣನಿಗೆ ಗೊತ್ತಿಲ್ಲದೆ ಮಾಡಿರುವಂತ ಯಾವ್ದಾದ್ರು 4 ಕೆಲ್ಸಗಳು. ಬೆಳಗ್ಗೆ ಅಲ್ಲುಜ್ದೆ, ಬಟ್ಟೆ ಹಾಕೊಂಡೆ, ಸ್ನಾನ ಮಾಡಿದೆ, ಶೂ ತಕೊಂಡೆ, ಡ್ಯಾಡಿ ಮಮ್ಮಿಗೆ ಬಾಯಿ ಹೇಳ್ದೆ. ಒಂದೇ ಆಯ್ತು, ಒಂದೇ ಕೆಲ್ಸ ಆಯ್ತು. ಅದು ಲಾಜಿಕ್ ಚೆನ್ನಾಗಿದೆ. ನಿಮ್ಮ ಅಣ್ಣಂಗ್ ಗೊತ್ತಿಲ್ಲದೆ ಮಾಡಿರುವಂತ ಕೆಲ್ಸಗಳು ಅಂತ ಹೇಳಿದ್ ನಾನು. ಗೊತ್ತಿಲ್ಲದೆ ಮಾಡಿದ್ ನಾನು. ಎಲ್ ಮಾಡಿದೆ ಹೇಳಿಲ್ವಲ್ಲ, ನಾನು ಬೆಳಗ್ಗೆ ಇದ್ದಾಗ ಇದೆಲ್ಲ ಮಾಡ್ತೀನಿ ಅಂತ. ಲಾಜಿಕ್ ಕರೆಕ್ಟ್ ಆಗಿದೆ, ಹಿಡಿಯಕ್ಕಾಗಲ್ಲ. ಕರೆಕ್ಟ್, ಅವ್ನು ರೂಮ್ ಅಲ್ಲಿ ಮಾಡ್ಕೊಂಡ್ರೆ ಬಂದ ಆಯ್ತಾ ಆಯ್ತಾ ಅಂತ ಆಯ್ತಾ ಇಲ್ಲ ತಾನೆ. ಒಡಿ ಹೇಳ್ಲು, ಶಾಬಾಷ್. 3-1. ಇವಾಗ ಲಾಸ್ಟ್ ಕ್ವೆಶನ್, ಮರ್ಯಾದೆ ಉಳಿಸ್ಕೊಟ್ಲಿಷ್ಟು. ಪ್ರಜ್ವಲಿಸುವಂತಹ ಯಾವ್ದಾದ್ರು 5 ವಸ್ತುಗಳು. ವಜ್ರ, ಬೆಳ್ಳಿ, ಚಿನ್ನ, ಸೂರ್ಯ, ನಕ್ಷತ್ರ. ಶೈನಿಂಗ್ ಸ್ಟಾರ್. ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಪ್ರಜ್ವಲ್. ಸೊ ಈ ಟಂಟನಾಟನಲ್ಲಿ ಗೆದ್ದಿರೋದು ಪ್ರಣಮ್ ಅಣ್ಣದಿ. ಸಾರಿ ಬ್ರದರ್, ಅವರಿಬ್ರು ಸಿನಿಮಾನ ಹಿಂಗೆ ಗೆಲ್ಲಿ. ಎಸ್, ಓಕೆ. ಕುಮಾರಿ 21F ಚಿತ್ರತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಎಸ್, ಯಾರು ಮೊದಲು? ಸುರನ್ ಸರ್ ನಮಸ್ಕಾರ. ನಮಸ್ಕಾರ, ನಾನ್ ಪವನ್ ವಜ್ರ ಅಂತ.
ನಾವು ಬೆಂಗಳೂರು ಇಲ್ಲೇ ಮತಿಕೆರೆ ಇಂದ ಬರ್ತಾ ಇರೋದು. ಸೊ ನಮ್ದೇ ಆದ ಒಂದು ತಂಡ ಇದೆ, ಡಮರುಗಮ್ ಅಂತ. ಡಮರುಗಮ್, ಓಕೆ, ಡಮರುಗಮ್ ಅಂತ. ಸೊ ಇವಾಗ ನಿಮ್ ಮುಂದೆ ಒಂದು 10 ನಿಮಿಷದ ಒಂದು ಪ್ರದರ್ಶನ ಕೊಡ್ತಾ ಇದೀವಿ. ಹೋಪ್ ಯು ಲೈಕ್ ಇಟ್ ಅಂಡ್ ಎಂಜಾಯ್. ಯು ಶುಡ್ ಡ್ಯಾನ್ಸ್. 5 ಮಿನಿಟ್ಸ್ ಕೊಡ್ತೀನಿ, ಓಕೆನಾ? ಓಕೆ ಬನ್ನಿ. ಓಕೆ ಸೂಪರ್ ಕುಮಾರಿ, 21 years ಆಗಿತ್ತು ಪರ್ಫಾರ್ಮೆನ್ಸ್. ಸೂಪರ್ ಸೂಪರ್ ಎಂಜಾಯ್ಡ್ ಇಟ್. ವಂಡರ್ಫುಲ್ ವಂಡರ್ಫುಲ್. ನಾವೆಲ್ಲ ಕೂತಿರ್ಬೇಕಾದ್ರೆ ಸಿಕ್ಬಿಡ್ಬೇಕಲ್ಲ, ಧೂಳು ಎಬ್ಬಿಸ್ಬಿಡುವುದು. ಓಕೆ, ಮಜಾ ಟಾಕೀಸ್ಗೆ ಬಂದ್ರೆ ಹೋಪ್ ಯು ಆಲ್ ಹ್ಯಾಡ್ ಗುಡ್ ಟೈಮ್. ಯೆಸ್ ಯೆಸ್, ಗ್ರೇಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನನಗೆ, ನಾನು ಸಾಕಷ್ಟು ಸಲ ಇದು ಮಜಾ ಟಾಕೀಸ್ಗೆ ಬಂದಿದ್ದೀನಿ, ಬಟ್ ಇದು ನನಗೆ ಲೈಫ್ ಲಾಂಗ್ ಉಳಿಯುವಂತ ಒಂದು ಎಪಿಸೋಡ್ ಆಗಿದೆ. ಯಾಕಂದ್ರೆ ನನ್ನ ಸಿನಿಮಾ ಪ್ರಮೋಷನ್ಗೆ ಸಾಕಷ್ಟು ಸಲ ಬಂದಿದ್ದೀನಿ, ತಮ್ಮನ ಸಿನಿಮಾ ಪ್ರಮೋಷನ್ ಬಂದಿರೋದು ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಥ್ಯಾಂಕ್ ಯು. ಎನಿ ಟೈಮ್, ಲವ್ಲಿ. ಇದೇ ಆಲ್ ದ ವೆರಿ ಬೆಸ್ಟ್ ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಟು ಯುವರ್ ಸಿನಿಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬನ್ನಿ. ಯಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಮ್ಮೆ ನನ್ನ ಚೋಟು ಸಿನಿಮಾಗೆ, ಅಂದ್ರೆ ನಮ್ಮ ಪ್ರಣಮ್ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಕುಮಾರಿ 21 years ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನೀವು ಬೀಟ್ ಹಾಕಿ ನಾವು ಡ್ಯಾನ್ಸ್ ಮಾಡ್ತೀವಿ. ಸೊ ಅಲ್ಲಿಗೆ ನಮ್ಮ ಕಾರ್ಯಕ್ರಮನ ಎಂಡ್ ಮಾಡೋಣ. ವೀಕ್ಷಕರೇ, ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಈ ಒಂದು ಮಜಾ ಇರುವಂಥ ಎಪಿಸೋಡ್, ನಮ್ಮ ಮಜಾ ಟಾಕೀಸಿನ ಯಾವುದೇ ಎಪಿಸೋಡನ್ನು ಮತ್ತೆ ಮತ್ತೆ ನೋಡಬೇಕು ಅಂದರೆ ದಯವಿಟ್ಟು ಊಟ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮಜಾ ಟಾಕೀಸ್ನ ನೋಡ್ತಾನೆ ಇರಿ. ದಯವಿಟ್ಟು ಗಿಡ ನೀಡಿ ನೀರನ್ನು ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್. ಹೌದು, ಹೌದಾ? ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗಬಾರ್ದು ರೀ.